ದುರ್ಗಾಸ್ತಮಾನ ಭಾಗ 41 ಪುಟ ಸಂಖ್ಯೆ 621. ಹೊಸ ಹಗಲು, ಹೊಸ ಚೈತನ್ಯ, ಹೊಸ ಕಾಂತಿಗಳನ್ನು ಬಯಸಿದ ಹೊಸ ಬೆಳಕು ಮದಕರಿ ನಾಯಕನಿಗೆ ತಂದು ನೀಡಿದುದು ಬೆಳಕನ್ನಲ್ಲ, ಎಲ್ಲ ಬೆಳಕನ್ನು ಹುಡುಗಿಸುವ ಅಂಧಕಾರ ವಾರ್ತೆಯನ್ನು. ಒಲಿದು ಒಂದಾದ ಹೃದಯಗಳ ಸವಿತೆಕ್ಕೆಯ ಮಾದಕತೆಯನ್ನು ಅನುಭವಿಸುತ್ತಿರುವಾಗಲೇ ದುರ್ಗದ ಉತ್ತರ ದಿಗ್ಭಾಗದಿಂದ ತೋಪುಗಳ ಗರ್ಜನೆ ಕೇಳಿಸಿ ಆಕಾಶದಲ್ಲಿ ಗರಿಯಾಗಿ ತೇಲುತ್ತಿದ್ದವನು ಸಿಡಿಲಿಗೆ ಡಿಕ್ಕಿ ಹೊಡೆದಂತಾಗಿ ಹೊದ್ದ ಹೊದಿಕೆಯನ್ನು ಕೊಡವಿಕೊಂಡು ಮೇಲೆದ್ದು ಹೆದರಿದ ಹಕ್ಕಿಯಂತೆ ತೋಪಿನ ಸದ್ದು ಕೇಳಿಬಂದ ದಿಕ್ಕನ್ನೇ ಬೆದರಿದ ಕಣ್ಣುಗಳಿಂದ ನೋಡುತ್ತಿದ್ದ ಬಂಗಾರವ ನಾಗತಿಯ ಹೃದಯದಲ್ಲಿ ಧೈರ್ಯ ತುಂಬುವಂತೆ ಅವಳ ತುಟಿಗಳಿಗೆ ಮುತ್ತಿಟ್ಟು ಅಂತಃಪುರದ ಆಚೆಗೆ ಧಾವಿಸಿದ. ಹೊರಗೆ ಕೋಟೆಯಾಚೆ ಹಾರುತ್ತಿದ್ದ ತೋಪುಗಳ ಗಡಗಡಾಟವನ್ನು ಗುಡ್ಡದ ಗವಿಗಳು ಮಾರ್ದನಿಸುತ್ತಿರಲು ಆತುರಾತುರವಾಗಿ ಸ್ನಾನ ಪೂಜೆ ಮುಗಿಸಿ ಭಂಡಾರ ಧರಿಸಿ ಉಡುಗೆಯುಟ್ಟು ಉಪಹಾರಕ್ಕೂ ಕಾಯದೆ ತಾಯಿ ಕೊಟ್ಟ ಹಾಲಿನ ಬಟ್ಟಲನ್ನು ಕೈಯಲ್ಲಿ ಹಿಡಿದು ಅದನ್ನು ಕುಡಿಯುತ್ತಿರುವಾಗಲೇ ಬೆಳಗಿನ ಉಪಹಾರ ಮಾಡುತ್ತಿದ್ದ ಮಗ ಭರಮಣ್ಣ ನಾಯಕನನ್ನು ನೋಡಿ ಮೈ ಬಿಸಿಯಾಗಿ, ದಾಸಿಯರ ಬಳೆಯ ಸದ್ದಿನಲ್ಲಿ ಹೊರಗಿನ ತೋಪಿನ ಸದ್ದು ಕೇಳುತ್ತಿಲ್ಲವೇ? ಶತ್ರುಗಳಿಗೆ ಗೋಲಿಯ ಊಟ ಮಾಡಿಸುವ ಹೊತ್ತಿನಲ್ಲಿ ನಿಧಾನವಾಗಿ ಉಪಹಾರ ಮಾಡಲು ನಾಚಿಕೆ ಆಗುತ್ತಿಲ್ಲವೇ ಭರಮಣ್ಣ? ಹೊರಗೆ ಅಲ್ಲಿ ಜನ ಸಾಯುತ್ತಿದ್ದಾರೆ, ಇಲ್ಲಿ ನೀನು ನಿಧಾನವಾಗಿ ನಾಲಗೆಯೊಂದಿಗೆ ಸರಸವಾಡುತ್ತಿದ್ದೀಯಾ? ಎದ್ದೇಳು, ನಾನು ಉಡುಪು ಧರಿಸುವ ವೇಳೆಗೆ ನೀನು ಕುದುರೆ ಹತ್ತಿ ಸಿದ್ಧವಾಗಿರಬೇಕು ಎಂದು ಮಗನಿಗೆ ಚಮ್ಮಟಿಗೆಯಿಂದ ಜಡಿದಂತೆ ಹೇಳಿ ಸಮರ ವಸ್ತ್ರ ಧರಿಸಲು ವೇಗವಾಗಿ ಹೆಜ್ಜೆ ಹಾಕಿದ. ಉಪಹಾರ ಮಾಡುತ್ತಿದ್ದ ಭರಮಣ್ಣ ನಾಯಕ ಆ ಮಾತು ಕೇಳಿ ಕುದಿನೀರು ಮೈಮೇಲೆ ಬಿದ್ದವನಂತೆ ತಿನ್ನುತ್ತಿದ್ದ ತಿಂಡಿಯನ್ನು ತಟ್ಟೆಯಲ್ಲೇ ಬಿಟ್ಟು ಅಲ್ಲಿಂದ ಓಡಿದ ಗುಂಡಿನ ಸದ್ದು ಕೇಳಿದ ಚಿಗರೆಯಂತೆ. ತಿಂಡಿ ತಿನ್ನುತ್ತಿದ್ದ ಮಗನನ್ನು ಅಷ್ಟು ನಿಷ್ಠುರವಾಗಿ ಮದಕರಿ ನಾಯಕ ಗದರಿಕೊಂಡುದನ್ನು ಕೇಳಿದ ನಿಂಗವ್ವ, ಇದು ತಿಂದು ಬೆಳೆಯಬೇಕಾದ ಪ್ರಾಯ, ಅದಕ್ಕೆ ಮಾಡಬಾರದ ಅಪರಾಧ ಮಾಡಿದ ಹಾಗೆ ಸಿಟ್ಟಾಗುವುದೇ ಎಂದು ಕೇಳಿದಳು. ಎಲ್ಲರನ್ನೂ ತಿನ್ನಲು ಈ ಯುದ್ಧ ಬಂದಿರುವಾಗ ಈಗಲೂ ತಿಂಡಿಯ ಚಪಲವೇ? ಅವ್ವ, ನಾಳೆ ಈ ದುರ್ಗವನ್ನು ಆಳುವವನು ಬೆಳೆಸಿಕೊಳ್ಳಬೇಕಾದ ಚಪಲವಲ್ಲ ಇದು. ಒಬ್ಬನೇ ಮೊಮ್ಮಗ ಎಂದು ಮುದ್ದು ಮಾಡಿ ಸಿಂಹಾಸನಕ್ಕೆ ಮುದ್ದೆಗುಂಡನ್ನು ತರಬೇಡಿ. ದುರ್ಗದ ನಾಯಕರ ಮಗ ಫಿರಂಗಿಯ ಗುಂಡಿನ ಹಾಗಿರಬೇಕು ಎಂದು ತಾಯಿಗೆ ಉತ್ತರ ಕೊಟ್ಟು ಉಡುಪು ಧರಿಸಲು ಹೊರಟ ಮದಕರಿ ನಾಯಕ. ಆತ ಉಡುಪು ಧರಿಸುತ್ತಿರುವಾಗಲೇ ಅಲ್ಲಿಗೆ ಸಮರ ಸನ್ನದ್ಧನಾಗಿ ತನ್ನನ್ನು ಕಾಣಲು ಬಂದ ಪರಶುರಾಮ ನಾಯಕನನ್ನು ನೋಡಿ, ಇವತ್ತೇನು ಸುದ್ದಿಯನ್ನು ತಂದೆ ಪರಶುರಾಮಣ್ಣ ಎಂದು ಕೇಳಿದ. ಸುದ್ದಿ ಏನು, ಕೇಳುತ್ತಲೇ ಇದೆಯಲ್ಲ, ಫಿರಂಗಿಯ ಸದ್ದು ತಾನೇ, ಅದು ಇದ್ದದ್ದೇ. ಕೇಳಿ ಕೇಳಿ ನಾಯಿ ಬಗಳುವಿಕೆಯಷ್ಟು ಅದು ಕಿವಿಗೆ ಒಗ್ಗಿ ಹೋಗಿದೆ. ಅದಲ್ಲದೆ ಮತ್ತೇನು ಸುದ್ದಿ? ಸುದ್ದಿಯೇ, ಸುದ್ದಿಯಲ್ಲ, ಸುದ್ದಿಗಳು. ಚಿತ್ರದುರ್ಗವೀಗ ಸುದ್ದಿಗಳ ಸಂತೆಯಾಗಿದೆ. ಕೇಳುವ ಕಿವಿ ಕಿವುಡಾಗಬಾರದೇ ಎನಿಸುವಷ್ಟು ಸುದ್ದಿಗಳು ಹರಡಿವೆ. ಆದರೆ ಅರ್ಧಕ್ಕೆ ನಿಂತ ಮಾತಿನ ಅರ್ಥ ತಿಳಿಯದೆ ಕೇಳಿದ ಮದಕರಿ ನಾಯಕ. ಇದು ಹೇಳುವ ಸುದ್ದಿಯಲ್ಲ ಅಣ್ಣ, ನೀವೇ ನೋಡಿ ಎಂದು ಭಾರವಾದ ಧ್ವನಿಯಲ್ಲಿ ಹೇಳಿ ಪರಶುರಾಮ ನಾಯಕ ತನ್ನ ಬಳಿ ಇದ್ದ ಕರಡು ಕಾಗದ ತುಂಡೊಂದನ್ನು ಮದಕರಿ ನಾಯಕನ ಕೈಗಿತ್ತ. ಆತನ ಕೈಯಲ್ಲಿ ಕೆಂಡವನ್ನಿಡುವಷ್ಟು ಅಳುಕಿನಿಂದ ಆ ಕಾಗದವನ್ನು ಕೈಯಲ್ಲಿ ಹಿಡಿದು ಕೇಳಿದ ಮದಕರಿ ನಾಯಕ, ಏನು ಹೇಳುತ್ತದೆ ಈ ಕಾಗದ? ನಾವು ಹೀಗೆ ಎಂದು ಖಚಿತವಾಗಿ ನಂಬುವವರು ಯಾರೂ ಇಲ್ಲವೆಂದು. ಹಾಗೆಂದರೆ ನಾನೇ ಈ ದುರ್ವಾರ್ತೆಯನ್ನು ಹೇಳಬೇಕೆ ಅಣ್ಣ? ಈ ಕಾಗದ ಬರೆದವರು ಕಳ್ಳಿ ನರಸಪ್ಪಯ್ಯನವರು, ನಾಲಗೆಯ ಮೇಲೆ ಹಾಲಾಹಲವಿದ್ದಂತೆ ಹೇಳಿದ ಪರಶುರಾಮ ನಾಯಕ. ಕಳ್ಳಿ ನರಸಪ್ಪಯ್ಯ? ಸತ್ತವನು ಮೇಲೆದ್ದು ಬಂದುದನ್ನು ಕಂಡಷ್ಟು ಬೆಕ್ಕಸ ಬೆರಗಾಗಿ ಕೇಳಿದ ಮದಕರಿ ನಾಯಕ. ಇದ್ದಕ್ಕಿದ್ದ ಹಾಗೆ ಅವರೆಲ್ಲಿಂದ ಧುಮುಕಿದರು? ನವಾಬರ ಸೆರೆಯ ನರಕದಿಂದ. ಏನು ಬರೆದಿದ್ದಾರೆ? ಇಂಥವರಿಗೆಂದಲ್ಲ, ಎಲ್ಲರಿಗೂ, ನಾವು ಜೀವಂತವಾಗಿ ಉಳಿಯಬೇಕೆಂದು ಬಯಸುವ ಆಪ್ತರು ನವಾಬರಿಗೆ ನೆರವಾಗಿ ಎಂದು ಬರೆದಿದ್ದಾರೆ. ಯಾರಿಗೆ ಬರೆದಿದ್ದಾರೆ? ತಟಕ್ಕನೆ ಧ್ವನಿ ಸೆಟೆದು ಕೇಳಿದ ಮದಕರಿ ನಾಯಕ. ಯಾರಿಗೆ ಬರೆದಿದ್ದಾರೋ, ಎಷ್ಟು ಜನಕ್ಕೆ ಬರೆದಿದ್ದಾರೋ, ಈ ಕಾಗದ ಈಗಾಗಲೇ ಯಾರ ಯಾರ ಕೈ ಸೇರಿದೆಯೋ ದೇವರಿಗೇ ಗೊತ್ತು. ಈ ಸುದ್ದಿ ನಿನಗೆ ಹೇಳಿದವರಾರು? ಶ್ರೀಪತಿರಾಯನ ಮನೆಯಲ್ಲಿ ಈ ಕಾಗದ ಬಿದ್ದಿತ್ತಂತೆ. ಇವತ್ತು ಬೆಳಗ್ಗೆ ಅದನ್ನು ನೋಡಿದವನೇ ಶ್ರೀಪತಿರಾಯ ದಳವಾಯಿ ಕಾಶಣ್ಣ ನಾಯಕರಿಗೆ ಈ ಕಾಗದ ತಂದುಕೊಟ್ಟ. ಅವರು ಇದನ್ನು ನನಗೆ ತಲುಪಿಸಲು ಹೇಳಿದರು. ನಾನದನ್ನು ನೋಡುತ್ತಿದ್ದ ಹಾಗೆಯೇ ನಿಮ್ಮ ಬಳಿ ಬಂದೆ. ಅಂತೂ ಕಳ್ಳಿ ನರಸಪ್ಪಯ್ಯ ದುರ್ಗದ ಪಾಲಿಗೆ ನರಸರ್ಪಯ್ಯ ಆದರು. ಈ ಹಾವಿನ ವಿಷಕ್ಕೇನು ಮದ್ದು ಮಾಡುತ್ತಿದ್ದಾರೆ ಕಾಶಣ್ಣ ನಾಯಕರು? ಕಾಲಕೆಳಗಿನ ನೆಲ ಕಳ್ಳ ಉಸುಗಾದಂತೆ ಕೇಳಿದ ಮದಕರಿ ನಾಯಕ. ತಂದವರು ಇಂಥವರು, ಇಂಥವರಿಗೆ ಪತ್ರ ಸೇರಿತು ಎಂದು ಗೊತ್ತಾದರೆ ಏನಾದರೂ ಮಾಡಬಹುದಿತ್ತು, ಆದರೆ ಅದಾವುದೂ ತಿಳಿಯದು. ಅಂತೂ ಅವರು ದುರ್ಗದ ಲಘು ಬಿಗಿ ಬಲ್ಲವರೆಲ್ಲರ ಮೇಲೂ ಕಣ್ಣಿಟ್ಟು ಕಾಯುತ್ತಿದ್ದಾರೆ. ಅವರು ಮಾಡಬಹುದಾದದ್ದಷ್ಟೇ. ಅಷ್ಟು ಮಾಡಿ ಎಲ್ಲಿ ಅಪಸ್ವರ ಕೇಳಿಬರುವುದೋ ಎಂದು ಕೇಳಲು ಕಿವಿಯರಳಿಸಿ ಕುಳಿತಿದ್ದಾರೆ. ಯಾರು ತಾನೇ ಇನ್ನೇನು ಮಾಡಬಹುದು? ಅಸಹಾಯಕತೆ ತುಂಬಿ ಆ ಭಾರ ಹೊತ್ತು ಬಳಲಿದ ಧ್ವನಿಯಲ್ಲಿ ಹೇಳಿದ ಪರಶುರಾಮ ನಾಯಕ. ಯಾತ್ರೆಗೆಂದು ಹೋದ ನರಸಪ್ಪಯ್ಯ ಯಾತ್ರೆಗೆ ಬದಲು ಪರಲೋಕ ಯಾತ್ರೆಗೆ ಹೋಗಿದ್ದರೆ ಲೇಸಾಗುತ್ತಿತ್ತು, ಬಹು ಕಹಿಯಾಗಿ ಹೇಳಿದ ಮದಕರಿ ನಾಯಕ.
ನಾವು ಅಂದುಕೊಂಡ ಬೇರೆ ಯಾವುದೇ ನಿಜವಾಗದಿದ್ದರೂ ಇದೊಂದು ಮಾತ್ರ ನಿಜವಾಯಿತು. ಆಗಬೇಕಾದದ್ದು ಆಗಲಿಲ್ಲ, ಆಗಬಾರದ್ದು ಆಯಿತು. ಯಾರೇ ಹೇಳಿದರೂ ಈಗಲೂ ನನಗೆ ನರಸಪ್ಪಯ್ಯ ದ್ರೋಹ ಮಾಡಿದರೆಂದರೆ ನಂಬುವುದು ಕಷ್ಟವಾಗುತ್ತದೆ, ತಲೆ ತೂಗಾಡಿಸುತ್ತಾ ಹೇಳಿದ ಪರಶುರಾಮ ನಾಯಕ. ನೀನು ನಂಬು ಬಿಡು, ಈ ಪಾಪಾಸು ಕಳ್ಳಿಯ ಕುಡಿಗಳು ಎಲ್ಲೆಲ್ಲಿ ಹರಡಿದೆಯೋ ಅದನ್ನು ನಿನ್ನ ಚಾವಡಿಯ ಕಡತಗಳಲ್ಲಿ ಹುಡುಕಿ ಕಡಿದು ಹಾಕು. ಈಗ ಮಾತಿಗೆ ವೇಳೆ ಇಲ್ಲ. ಯುದ್ಧದ ಚಿಂತೆ ನಮಗೆ ದಳವಾಯಿಗಳಿಗೆ ಬಿಟ್ಟು ನೀನು ಕಾಶಣ್ಣ ನಾಯಕರು ಈ ಕೆಲಸದಲ್ಲಿ ತೊಡಗಿ. ಆದರಿಷ್ಟೇ, ಈಗ ನ್ಯಾಯ ಅನ್ಯಾಯ ಅನುಮಾನ ಪರಿಹಾರ ಈ ತಕ್ಕಡಿ ತೂಗುವ ಚಿನಿವಾರ ಕೆಲಸವನ್ನು ಬಿಟ್ಟು ಅಲ್ಪ ಸಂದೇಹ ಬಂದವರನ್ನು ತಲೆ ಕತ್ತರಿಸಿ ದುರ್ಗದ ಬೀದಿಗೆ ತೋರಣ ಕಟ್ಟಿಸಿ ದುರ್ಗ ಬದುಕಲು ಈಗ ಉಳಿದಿರುವುದು ಅದೊಂದೇ ದಾರಿ. ನಾವೇ ಇವರಿಗೇನು ಮಾಡಬೇಕು ಎಂದು ನಮ್ಮ ಹತ್ತಿರ ಈ ಪ್ರಶ್ನೆಯನ್ನು ತರಲೇಬೇಡಿ. ಈ ಮಾತನ್ನು ಕಾಶಣ್ಣ ನಾಯಕರಿಗೂ ನಮ್ಮ ಅಪ್ಪಣೆ ಎಂದು ಹೇಳು. ಆ ಮಾತು ಬಿಡು, ಯುದ್ಧರಂಗದ ಸುದ್ದಿ ಏನು? ಅತ್ತ ಕಡೆಯಿಂದ ಚಿಂತಿಸುವಂಥ ಸುದ್ದಿ ಏನು ಬಂದಿಲ್ಲ. ಆದರೆ ದುರ್ಗದೊಳಗೇ ಎಲ್ಲ ಭಯಗಳೂ ಬಂದು ಗೂಡು ಕಟ್ಟುತ್ತಿರುವಂತಿದೆ. ಏನೇನೋ ಮಾತು ಕಿವಿಗೆ ಬೀಳುತ್ತಿವೆ. ಆದರೆ ಈ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ, ಕಾಶಣ್ಣ ನಾಯಕರು ಇರುವವರೆಗೆ ಎಂದು ಹೇಳಿದ ಪರಶುರಾಮ ನಾಯಕ. ಅಣ್ಣ ತಮ್ಮಂದಿರಿಬ್ಬರೂ ಆ ಮಾತಾಡುತ್ತಿರುವಾಗಲೇ ನಾಯಕರ ಅಂಗರಕ್ಷಕ ಪಡೆಯ ಮುಖ್ಯಸ್ಥನಾದ ಗುದಗತ್ತಿ ಓಡಿಬಂದು ಏದುಸಿರಿಡುತ್ತಾ ಹೇಳಿದ, ಮಾಸ್ವಾಮಿ, ಘಾತವಾಯಿತು. ಆ ಮಾತಾಡಿದ ಆತನ ಮುಖ ಬಿಳುಪೇರಿ ಧ್ವನಿ ಕಂಪಿಸುತ್ತಿತ್ತು. ಭೂತನರ್ತನ ಕಂಡರೂ ಬೆದರದ ಗುದಗತ್ತಿಯ ಮುಖ ಬಿಳುಪೇರಿ ಬೆವರಿಡುತ್ತಿರುವುದನ್ನು ನೋಡಿಯೇ ಮದಕರಿ ನಾಯಕ ಪರಶುರಾಮ ನಾಯಕ ಇಬ್ಬರಿಗೂ ಹಗಲು ಮಂಕಾದಂತಾಗಿ, ಏನಾಯಿತು ಗುದಗತ್ತಿ ಎಂದು ಇಬ್ಬರು ಒಟ್ಟಿಗೆ ಕೇಳಿದರು. ಸರ್ವನಾಶವಾಯಿತು ಮಹಾಸ್ವಾಮಿ, ಕಾಶಣ್ಣ ನಾಯಕರ ಕೊಲೆಯಾಯಿತು. ಆ ಏನಂದೆ? ಕಾಣದೆ ಹಾವು ತುಳಿದಂತೆ ಮೆಟ್ಟಿಬಿದ್ದು ಕೇಳಿದ ಮದಕರಿ ನಾಯಕ. ಆ ಸುದ್ದಿಯನ್ನು ಕೇಳಿದ ಕಿವಿಯನ್ನೂ ನಂಬಲಾಗದವನಂತೆ ಮೂಕನಾಗಿ ನೋಡಿದ ಪರಶುರಾಮ ನಾಯಕ. ನಿಜ ಮಾಸ್ವಾಮಿ, ಕಾಶಣ್ಣ ನಾಯಕರ ಕೊಲೆಯಾಯಿತು. ಎಲ್ಲಿ, ಯಾವಾಗ, ಹೇಗೆ? ಒಟ್ಟೊಟ್ಟಿಗೆ ಅಣ್ಣ ತಮ್ಮ ಇಬ್ಬರೂ ಪ್ರಶ್ನಿಸಿದರು. ಈಗ ಒಂದು ತಾಸಿನ ಕೆಳಗೆ. ಎಲ್ಲಿ? ಬುರುಜನಹಟ್ಟಿಯ ಕುರುಬರಕೇರಿಯ ಒಂದು ಖಾಲಿ ಮನೆಯಲ್ಲಿ. ಅಲ್ಲೇಕೆ ಹೋಗಿದ್ದರು ದಳವಾಯಿಗಳು? ಕಳ್ಳಿ ನರಸಪ್ಪಯ್ಯನವರ ಕಾಗದಗಳನ್ನು ಹಂಚುತ್ತಿದ್ದವರನ್ನು ಹಿಡಿಯಲು. ಆ ದಾರಿ ತೋರಿಸಿದವರಾರು? ಶ್ರೀಪತಿರಾಯರು. ಶ್ರೀಪತಿರಾಯರು ಎಲ್ಲಿದ್ದಾರೆ ಈಗ? ಕಾಶಣ್ಣ ನಾಯಕರೊಂದಿಗೆ ಅವರೂ ಕೊಲೆಯಾಗಿದ್ದಾರೆ. ಹಾಗಿದ್ದರೆ ಈ ಸುದ್ದಿಯನ್ನು ಕೊಟ್ಟವರು ಯಾರು? ಕಾಶಣ್ಣ ನಾಯಕರು. ಶ್ರೀಪತಿರಾಯರು ಕೊಟ್ಟ ಕಾಗದವನ್ನು ಪ್ರಧಾನಿಗಳಿಗೆ ತಲುಪಿಸಿ ಕೊತ್ವಾಲ ಚಾವಡಿಯಲ್ಲಿದ್ದಾಗ ಶ್ರೀಪತಿರಾಯರು ಬಂದು ಕಾಶಣ್ಣ ನಾಯಕರಿಗೆ ಬುರುಜನಹಟ್ಟಿಯ ಕುರುಬರಕೇರಿಯ ಮನೆಯೊಂದು ಹೈದರಾಲಿಯ ಗೂಢಚಾರರ ಬೀಡಾಗಿದೆ ಎಂದು ತಿಳಿಯಿತು. ಅಲ್ಲಿ ಹುಡುಕಿದರೆ ಅಪರಾಧಿಗಳು ಸಿಗಬಹುದು ಎಂದು ಹೇಳಿದರಂತೆ. ಆ ತನಿಖೆಗೆ ಕಾಶಣ್ಣ ನಾಯಕರು ಅವರಿವರನ್ನು ಬಿಡದೆ ತಾವೇ ಖುದ್ದಾಗಿ ಶ್ರೀಪತಿರಾಯರೊಂದಿಗೆ ಹೋದರಂತೆ. ತಮ್ಮ ಚಾವಡಿಯವರಿಗೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ಹೋಗುವ ಸ್ಥಳಕ್ಕೆ ಬನ್ನಿ, ನಿಮ್ಮ ನೆರವು ಬೇಕಾಗಬಹುದು ಎಂದು ಹೇಳಿ. ಆ ಮಾತಿನಂತೆಯೇ ಕೊತ್ವಾಲ ಚಾವಡಿಯ ಸಿಪಾಯಿಗಳು ಸ್ವಲ್ಪ ಹೊತ್ತಾದ ಬಳಿಕ ತಮ್ಮ ದಳವಾಯಿಗಳು ಹೇಳಿದ ಮನೆಗೆ ಹೋದಾಗ ಆ ಮನೆಯ ಬಾಗಿಲು ಹಾರು ಹೊಡೆದಿದ್ದು ಒಳಗೆ ಹೋಗಿ ನೋಡಿದಾಗ ರಕ್ತದ ಮಡುವಿನಲ್ಲಿ ಕತ್ತರಿಸಿ ಬಿದ್ದ ಕಾಶಣ್ಣ ನಾಯಕರ ಶ್ರೀಪತಿರಾಯರ ಹೆಣೆಗಳನ್ನು ಕಂಡರಂತೆ. ಈಗ ಕೊತ್ವಾಲ ಚಾವಡಿಯವರು ಕುರುಬಗೇರಿಗೆ ಕಾವಲು ಹಾಕಿ ಸುದ್ದಿಯನ್ನು ಇಬ್ಬರ ಸನ್ನಿಧಾನಕ್ಕೂ ಮುಟ್ಟಿಸುವಂತೆ ಅವಸರದ ಆಳನ್ನು ಕಳಿಸಿದರು. ಆ ಸುದ್ದಿ ಕಿವಿಗೆ ಬೀಳುತ್ತಿದ್ದ ಹಾಗೆ ನಾನಿಲ್ಲಿಗೆ ಓಡಿ ಬಂದೆ. ಅಷ್ಟು ಕೇಳುವವರೆಗೂ ಬಹು ಪ್ರಯಾಸದಿಂದ ಮೌನವಾಗಿದ್ದ ಮದಕರಿ ನಾಯಕ ತಮ್ಮನತ್ತ ತಿರುಗಿ, ನಡೆ ಅತ್ತ, ನಾವೇ ಹೋಗಿ ನೋಡೋಣ. ಬೇಕಾದದ್ದಾಗಲಿ, ಕಾಶಣ್ಣ ನಾಯಕರ ಕೊಲೆಗಾರರು ತಪ್ಪಿಸಿಕೊಳ್ಳಬಾರದು. ಗುದಗತ್ತಿ, ನಮ್ಮ ಕುದುರೆ ತರಲು ಹೇಳು ಎಂದು ಮದಕರಿ ನಾಯಕ ಅರಮನೆಯತ್ತ ಹೊರಟ. ಪರಶುರಾಮ ನಾಯಕ ಆತನನ್ನು ಹಿಂಬಾಲಿಸಿದ. ಬುರುಜನಹಟ್ಟಿಯ ಒತ್ತಾಗಿ ಕಟ್ಟಿದ ಮನೆಗಳ ನಡುವಿನ ಕಿರಿದಾದ ಓಣಿಗಳಲ್ಲೊಂದರಲ್ಲಿ ಬಸವನ ಬುರುಜಿನ ಬುಡಕ್ಕೆ ಹೊಂದಿಕೊಂಡಂತೆ ಬಂಡೆಗಳ ಬುಡದಲ್ಲಿದ್ದ ಕುರುಬಗೇರಿ ಕೊತ್ವಾಲ ಚಾವಡಿಯ ಸಿಪಾಯಿಗಳಿಂದ ಸುತ್ತುವರಿಯಲ್ಪಟ್ಟು ಮನೆ ಮನೆಯ ಮುಂದು ಬಿಚ್ಚುಗತ್ತಿಯಾಳು ಕಾವಲು ನಿಂತು ಮನೆ ಬಾಗಿಲುಗಳು ಮುಚ್ಚಿ ಭೀಷಣ ಮೌನ ಕೇರಿಯನ್ನು ವ್ಯಾಪಿಸಿತ್ತು. ಕೇರಿಗೆ ಹತ್ತಿರವಾದ ಆಸುಪಾಸಿನ ಮನೆಗಳು ಜನರಿದ್ದರೂ ನಿರ್ಜನವಾದಂತಿತ್ತು. ಓಣಿಯ ಪ್ರವೇಶ ಮಾರ್ಗದಲ್ಲಿ ನಿಂತ ಕೊತ್ವಾಲ ಚಾವಡಿಯ ದಫೇದಾರ ಸೂರನಾಯಕ ನಾಯಕರು ಪ್ರಧಾನಿಗಳು ಕಾಣುತ್ತಿದ್ದ ಹಾಗೆ ಕುದುರೆಯಿಂದಿಳಿದು ಅವರಿಗೆ ಮುಜುರೆ ಮಾಡಿದ. ಆ ಮನೆ ಎಲ್ಲಿದೆ ಎಂದು ಕೇಳಿದ ಮದಕರಿ ನಾಯಕ. ಆ ಮಾತಿಗೆ ಮರುಮಾತಾಡದೆ ಸೂರನಾಯಕ ನಾಯಕರು ಪ್ರಧಾನಿಗಳಿಬ್ಬರನ್ನೂ ದಳವಾಯಿ ಕಾಶಣ್ಣ ನಾಯಕ ಕೊಲೆಯಾದ ಮನೆಯತ್ತ ಕರೆದೊಯ್ದ. ಆ ಮನೆ ಮೇಲಿನ ಸೂರು ಹಾರಿ ಹೋಗಿ ತಡಿಕೆಯನ್ನು ತಲೆಗೆ ಕಟ್ಟಿಕೊಂಡು ಅಲ್ಲಲ್ಲಿ ಬಿರಿದ ಗೋಡೆಗಳ ಮೇಲೆ ನಿಂತು ಬಿಕೋ ಎನ್ನುತ್ತಿತ್ತು. ಬಾಗಿಲು ಹಾರು ಹೊಡೆದಿತ್ತು. ಆ ಮನೆಯ ಸುತ್ತ ಕಾವಲು ನಿಂತ ಸೈನಿಕರು ನಾಯಕರಿಗೆ ಪ್ರಧಾನಿಗಳಿಗೆ ಆ ಮನೆಯೊಳಗೆ ಪ್ರವೇಶಿಸಲು ದಾರಿ ಮಾಡಿಕೊಟ್ಟರು. ಮನೆಯ ಮುಂದಿನ ಒತ್ತೆ ಕೊಟ್ಟು ನಿಲ್ಲಿಸಿದ ಕಂಬಗಳಿದ್ದ ಮೊಗಸಾಲೆಯನ್ನು ದಾಟಿಕೊಂಡು ಒಳಗೆ ಹೋಗುತ್ತಿದ್ದ ಹಾಗೆ ಕಂಬಳಿಯನ್ನು ನೇಯುವ ಮಗ್ಗವಿದ್ದ ಸಣ್ಣ ಹಜಾರ, ಅದರ ಇಬ್ಬದಿಯಲ್ಲಿ ಗಾಳಿಗೆ ತೂರಲು ಮಾತ್ರ ಅವಕಾಶವಿದ್ದ ಮರದ ಸರಳಿನ ಸಣ್ಣ ಕಿಟಕಿಗಳಿದ್ದ ಕೋಣೆಗಳೆರಡು, ಆ ಹಜಾರದ ಹಿಂದೆಯೇ ಅಡಿಗೆಯ ಮನೆ, ಅದರ ಒಂದು ಪಾರ್ಶ್ವದಲ್ಲಿ ಹಸುಕರು ಕಟ್ಟುವ ಬರಿದಾದ ಗೋದಲಿ, ಮತ್ತೊಂದು ಪಾರ್ಶ್ವದಲ್ಲಿ ಕಂಬಳಿಯ ದಾರವನ್ನು ಹುರಿ ಮಾಡುವ ರಾಟೆಗಳು,
ಹಿತ್ತಲಿನಲ್ಲಿ ಬಣ್ಣದ ಬಾನಿಗಳು, ಸರಿ ಮಾಡುವ ಒಲೆಗಳು, ಕಂಬಳಿಯನ್ನು ಗಾಳಿಗೆ ಆರಹಾಕಲು ಕಟ್ಟಿದ ಹುರಿಯಿದ್ದ ಗೂಟಗಳು, ಮನೆ ತುಂಬ ಅರೆಗತ್ತಲು, ಗಾಳಿಯಾಡದೆ ಹಳಸಲಾದ ಮದ್ದಿನ ಘಾಟು ವಾಸನೆ. ಆ ವಾಸನೆಯಲ್ಲಿ ಹಸು ಕಟ್ಟುವ ಗೋದಲಿಯಲ್ಲಿ ಕತ್ತರಿಸಿ ಬಿದ್ದಿದ್ದವು ಕಾಶಣ್ಣನಾಯಕನ ಶ್ರೀಪತಿರಾಯನ ದೇಹಗಳು. ಇಬ್ಬರ ತಲೆಗಳು ತುಂಡಾಗಿ ಮುಂಡದಿಂದ ಬೇರೆಯಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತಿದ್ದ ರಕ್ತದಲ್ಲಿ ಕೆಡೆದಿದ್ದವು. ಆ ರಕ್ತದ ಸಮೀಪದಲ್ಲಿ ಒಬ್ಬಿಬ್ಬರ ನಾಲ್ಕಾರು ಕಾಲಗುರುತುಗಳು, ಎರಡು ರಕ್ತಸಿಕ್ತವಾದ ಗಂಡುಗೊಡಲಿಗಳು, ಸೇದಿ ಬಿಸುಟ ಭಂಗಿಯ ಎರಡು ಚಿಲುಮೆಗಳು, ಒಂದೆರಡು ರಕ್ತದ ಕಲೆಯಿದ್ದ ಕಂಬಳಿಗಳು, ಅಷ್ಟು ವಿನಾ ಬೇರಾವುದೂ ಕಾಣಲಿಲ್ಲ. ಅದೆಲ್ಲವನ್ನು ಒಮ್ಮೆ ನೋಡಿದ ಹಾಗೆ ಮಾಡಿ ಮದಕರಿ ನಾಯಕ ಒಂದೇಟಿಗೆ ತುಂಡರಿಸಲ್ಪಟ್ಟ ಕಾಶಣ್ಣನಾಯಕನ ರುಂಡವನ್ನು ನೋಡಿದ. ಗಂಡುಗೊಡಲಿಯ ಏಟಿಗೆ ಸಿಕ್ಕು ಮುಂಡದಿಂದ ತುಂಡಾದ ರುಂಡದ ಮೇಲಿದ್ದ ಮುಂಡಾಸು ಅಷ್ಟು ದೂರ ಹಾರಿ ಬಿದ್ದು ನೆತ್ತಿಯ ಅರೆನೆರೆತ ಕೂದಲು ಬಿಚ್ಚಿ ಹೊದರು ಹುಬ್ಬು ಬೆಳೆದ ಅಗಲವಾದ ಹಣೆ ಗಿರ್ಜಾ ಮೀಸೆ, ಆ ಮೀಸೆಯ ಮೇಲಿನ ದಪ್ಪ ಹೊಳ್ಳೆಯ ಮೂಗು, ದುಂಡುಗೆನ್ನೆ, ತುಂಬಿದ ಗಲ್ಲ, ಅದನ್ನು ಹೊರಲೆಂದೇ ತುಂಬಿ ಬೆಳೆದ ಕತ್ತು ಎಲ್ಲ ರಕ್ತದಲ್ಲಿ ತೊಯ್ದು ವಿಕಾರವಾಗಿದ್ದವು. ಎಷ್ಟು ವರ್ಷಗಳಿಂದ, ಎಷ್ಟು ನಿಷ್ಠೆಯಿಂದ, ಎಷ್ಟು ಎಚ್ಚರದಿಂದ, ಎಷ್ಟು ನಿಯತ್ತಿನಿಂದ ನಡೆದ ಮನುಷ್ಯ ಆತನಿಗೆ ಇಂಥ ಸಾವು! ಅದನ್ನು ನೆನೆದು ಮದಕರಿ ನಾಯಕನ ಕಣ್ಣಲ್ಲಿ ನೀರು ತುಂಬಿದಂತೆಯೇ ಮೈಯಲ್ಲಿ ರೋಷ ಹೆಡೆಯಪ್ಪಳಿಸಿ ತಮ್ಮೊಡನಿದ್ದ ಕೊತ್ವಾಲ ಚಾವಡಿಯ ದಫೇದಾರನಿಗೆ ಕೊಲೆಗಡುಕ ಯಾರೆಂದು ಸುಳಿವೇನಾದರೂ ಸಿಕ್ಕಿತೇನು ಎಂದು ಗದ್ದರಿಸಿ ಕೇಳಿದ. ಇಲ್ಲ ಮಾ ಸ್ವಾಮಿ. ಅಂದರೆ ಈ ಮನೆಯಲ್ಲಿ ಮನುಷ್ಯರೇ ಇರಲಿಲ್ಲವೇ? ಇದು ಯಾರ ಮನೆ? ಈ ಮನೆಯವನೇನಾದ? ಈ ಮನೆಯ ಗಂಡಸು ಹಿಂದೆ ಸೀನೀರು ಹೊಂಡದ ಲಡಾಯಿಯಾದಾಗ ಗುಂಡು ತಗುಲಿ ಸತ್ತನಂತೆ. ಅವನ ಹೆಂಡತಿ ನಾಯಕನಹಟ್ಟಿಯ ಸೈನಿಕನೊಬ್ಬನನ್ನು ಕೂಡಿಕೆ ಮಾಡಿಕೊಂಡು ಅವನ ಜೊತೆಗೆ ಹೋದಳಂತೆ. ಅವತ್ತಿನಿಂದ ಮನೆ ಖಾಲಿ ಇತ್ತಂತೆ. ಈಗ 2 ದಿನದ ಹಿಂದೆ ತಿರುಪೆಗೆ ಬಂದ ಇಬ್ಬರು ಗೋಸಾಯಿಗಳು ಇಲ್ಲಿದ್ದರಂತೆ ನಿನ್ನೆ ರಾತ್ರಿ. ಇವತ್ತು ಬೆಳಗ್ಗೆಯೂ ಇದ್ದರಂತೆ. ಆದರೆ ನಾವು ಬಂದಾಗ ಮಾತ್ರ ಯಾರೂ ಇರಲಿಲ್ಲ, ಈ ಹೆಣಗಳು ಮಾತ್ರ ಇದ್ದವು. ದಫೇದಾರ ಸೂರನಾಯಕ ಶುಷ್ಕವಾದ ಧ್ವನಿಯಲ್ಲಿ ಹೇಳಿದ. ಆ ಗೋಸಾಯಿಗಳ ಗುರುತು ಏನಾದರೂ ಗೊತ್ತಂತೇನು ಅಕ್ಕಪಕ್ಕದ ಮನೆಯವರಿಗೆ? ಎಂಥದೋ ಉತ್ತರದ ಕಡೆ ಮಾತಾಡುತ್ತಿದ್ದರಂತೆ. ಮುಖದ ತುಂಬ ಗಡ್ಡ ಮೀಸೆ ಬೆಳೆದಿದ್ದರಿಂದ ಮುಖ ಗುರುತು ಹಿಡಿಯುವುದು ಕಷ್ಟ, ಆದರೆ ಧ್ವನಿ ಕೇಳಿದರೆ ಪತ್ತೆ ಹಚ್ಚಬಹುದು ಎನ್ನುತ್ತಾರೆ. ಅದಕ್ಕೆ ಆ ತಾಯಿಗಂಡರು ನಮ್ಮ ಕೈಗೆ ಸಿಗಬೇಕಲ್ಲ. ಬೆಳಗ್ಗೆ ದಳವಾಯಿಗಳು ಶ್ರೀಪತಿರಾಯರು ಇಲ್ಲಿಗೆ ಬಂದದ್ದು ನೋಡಿದೆವು. ಆಗ ಮನೆಯಲ್ಲಿ ಬೈರಾಗಿಗಳಿದ್ದರಂತೆ. ಕೊಲೆಯಾದಾಗ ಏನೂ ಸದ್ದುಗದ್ದಲ ಕೇಳಲಿಲ್ಲವೇ? ಮನೆ ಇಷ್ಟು ಹತ್ತಿರವಿರುವ ಜನಕ್ಕೆ ಏನೂ ಕೇಳಲಿಲ್ಲ ಎನ್ನುತ್ತಾರೆ ಮಾಸ್ವಾಮಿ. ಆದರೆ ಇನ್ನೂ ಬಾಯಿ ಬಿಡಿಸಬೇಕು. ಅನುಮಾನದ ಮೇಲೆ 10 ಜನನ ಅಕ್ಕಪಕ್ಕ ಮನೆಯವರನ್ನು ಚಾವಡಿಯಲ್ಲಿ ಕೂಡಿದ್ದೀವಿ. ಬಿಡಬೇಡಿ, ಈ ಒಂದು ತಲೆಗೆ 100 ತಲೆ ಕತ್ತರಿಸಿದರೂ ಚಿಂತೆ ಇಲ್ಲ ಎಂದು ಔಡುಗಚ್ಚಿ ಹೇಳಿದ ಮದಕರಿ ನಾಯಕ. ಬಿಟ್ಟರೆ ನಾವು ಒಬ್ಬ ತಂದೆಗೆ ಹುಟ್ಟಿದವರಲ್ಲ ಬುದ್ಧಿ, ಇಂಥವ್ರು ಅಂತ ಗೊತ್ತಾದರೆ ಚಾವಡಿ ನಾಯಿ ಅಲ್ಲ, ನಾವೇ ಅವರ ರಕ್ತ ಕುಡಿತೀವಿ, ಬಿಡೋದಿಲ್ಲ. ಆಕ್ರೋಶ ತುಂಬಿದ ಧ್ವನಿಯಲ್ಲಿ ಹೇಳಿದ ದಫೇದಾರ ಸೂರನಾಯಕ. ಅಷ್ಟಕ್ಕಿಂತ ಹೆಚ್ಚು ಹೇಳಲು ಅವನ ಬಳಿ ವಿಷಯವೂ ಇರಲಿಲ್ಲ, ಕೇಳುವ ವಿಷಯ ಮದಕರಿ ನಾಯಕನಿಗೂ ಇರಲಿಲ್ಲ. ಸುಮ್ಮನೆ ತಲೆ ತಗ್ಗಿಸಿ ಆ ಮನೆಯಿಂದ ಹೊರಟ. ಅದುವರೆಗೂ ಸುಮ್ಮನಿದ್ದ ಪರಶುರಾಮ ನಾಯಕ ಪಾಪ ಏನೋ ಸಹಾಯ ಮಾಡಲು ಹೋಗಿ ಶ್ರೀಪತಿರಾಯ ತನ್ನ ತಲೆದಂಡ ತೆತ್ತ. ಅವನ ಹೆಂಡತಿ ಮಕ್ಕಳ ಗತಿ ಏನೋ ಎಂದು ಶ್ರೀಪತಿರಾಯನ ಸಾವಿನ ಬಗ್ಗೆ ಅನುಕಂಪವಿದ್ದ ಧ್ವನಿಯಲ್ಲಿ ಹೇಳಿದ. ನರಸಪ್ಪಯ್ಯನವರಿಗೆ ಒಬ್ಬನೇ ಮಗ. ಆ ವಂಶದ ಹಿರಿಯ ದುರ್ಗಕ್ಕೆ ಮಾಡಿದ ದ್ರೋಹಕ್ಕೆ ದೇವರೇ ವಿಧಿಸಿದ ಶಿಕ್ಷೆ ಇದು. ಆ ಬಗ್ಗೆ ನಮಗೆ ಪರಿತಾಪವಿಲ್ಲ. 1000 ಜನ ಶ್ರೀಪತಿರಾಯ ಸಿಗಬಹುದು, ಆದರೆ ಒಬ್ಬ ಕಾಶಣ್ಣನಾಯಕ ಸಿಗಲಾರ. ಆತ ಸತ್ತು ನಮ್ಮ ಬಲಗೈ ಮುರಿದಂತಾಯಿತು, ಇವತ್ತಿನ ಹಗಲು ಕಾರ್ಗತ್ತಲಾಯಿತು ಎಂದ ಮದಕರಿ ನಾಯಕ. ಕಂಬಳಿಗೇರಿದ ಕೊಲೆ ನೆತ್ತರು ತುಂಬಿದ ಮನೆಯಿಂದ ಹೊರಗೆ ಬರುತ್ತಾ ಮನೆಯ ಹೊರಗೆ ಆಕಾಶದಿಂದ ಇಳಿಯುತ್ತಿದ್ದ ಸಿಡಿದ ತೋಫಿನ ಗುಂಡುಗಳ ಮದ್ದಿನ ಕಪ್ಪು ನುಸಿಯೊಳಗೆ ಹಗಲು ಕಪ್ಪಾಗಿತ್ತು. ಒಳ ಹೊರಗೆ ಮದಕರಿ ನಾಯಕನ ಹೃದಯದಲ್ಲಿ ಕತ್ತಲು ಕವಿಯಿತು. ಕವಿದ ಕತ್ತಲನ್ನು ಕಂಡು ಏಕೋ ತನ್ನನ್ನು ಮುತ್ತಲೂ ಸುತ್ತಲೂ ಕತ್ತಲ ಕಡಲು ಅಲೆಯಲೆಯಾಗಿ ಬರುತ್ತಿರುವಂತೆ ಆ ಕತ್ತಲಾಳದಲ್ಲಿ ತಾನು ಕುಸಿಯುತ್ತಿರುವಂತೆ ಭಾಸವಾಯಿತು ಮದಕರಿ ನಾಯಕನಿಗೆ. ನಿಸ್ತೇಜವಾದ, ನಿರ್ವೀರ್ಯವಾದ, ಬೆಳಕಿನ ಹೆಣದಂಥ ಹಗಲು. ವಿದ್ರೋಹದ ಕರೆ ಕೊಟ್ಟ ಮಾಜಿ ಪ್ರಧಾನಿ, ಕೊಲೆಯಾದ ಕೊತ್ವಾಲ ಚಾವಡಿಯ ದಳವಾಯಿ, ತನ್ನ ಬೆನ್ನೆಲುಬಿನ ಬಲವನ್ನೇ ಪರೀಕ್ಷಿಸುವಂಥ, ಎಂದೆಂದೂ ಊಹಿಸಲಾಗದಂಥ ಘಟನೆಗಳು. ಆ ದುರ್ಘಟನೆಗಳ ಹೊರೆ ಹೊತ್ತು ಸುತ್ತಲೂ ಅಂಗರಕ್ಷಕರಿದ್ದು ಏಕಾಕಿಯಾಗಿ ತನ್ನಂತೆಯೇ ಮಾತು ಹುಡುಗಿ ಹೋದ ಪರಶುರಾಮ ನಾಯಕನೊಂದಿಗೆ ಮನೆ ಮುಂಗಟ್ಟುಗಳಿಂದ, ಕಿಟಕಿಗಳಿಂದ, ಅಂಗಡಿಗಳಿಂದ ನೋಡುತ್ತಾ ಕುಳಿತವರು ಎದ್ದು ನಿಂತು, ನಿಂತವರು ನಿಂತಲ್ಲೇ ಕೈಮುಗಿಯುತ್ತಿರಲು ಸಿದ್ದಯ್ಯನಪೇಟೆಯಿಂದ ದುರ್ಗದತ್ತ ಕುದುರೆಯ ಮೇಲೆ ಕುಳಿತು ಹೋಗುತ್ತಾ ನೀಲಕಂಠೇಶ್ವರನ ಗುಡಿಯನ್ನು ದಾಟಿ ಮುಂದೆ ಹೋಗುತ್ತಿರುವಾಗ ಬಣ್ಣ ಬಣ್ಣದ ಬಟ್ಟೆಯನ್ನುಟ್ಟು ನಡೆಯುತ್ತಿದ್ದ ಮುಸಲ್ಮಾನ್ ಗಂಡಸರು ಮಕ್ಕಳನ್ನು ನೋಡಿ ಆ ದಿನ ಮೊಹರಂನ ಕಡೆಯ ದಿನವೆಂಬುದು ನೆನಪಾಗಿ, ಅದರೊಂದಿಗೆ ಆ ದಿನ ಪಂಜಾ ತೊಳೆಯಲು ಮಲ್ಲಾಪುರದ ಕೆರೆಗೆ ಹೋಗಲು ಪರವಾನಗಿ ಪಡೆದ ಮುಸಲ್ಮಾನ್ ಸರದಾರರ ನೆನಪೂ ಬಂದು ತನ್ನ ಪಕ್ಕದಲ್ಲಿ ಕುದುರೆಯ ಮೇಲೆ ಕುಳಿತು ಬರುತ್ತಿದ್ದ ಪರಶುರಾಮ ನಾಯಕನತ್ತ ತಿರುಗಿ
ಸರ್ದಾರ್ ಸಾಹೇಬರುಗಳಿಗೆ ಮುಲ್ಲಾಪುರಕ್ಕೆ ಹೋಗಲು ಪರವಾನಗಿ ಕೊಟ್ಟೆಯಾ ಪರಶುರಾಮಣ್ಣ ಎಂದು ಕೇಳಿದ ಮದಕರಿ ನಾಯಕ. ಕೊಟ್ಟಿದ್ದಾಯಿತು, ಆದರೆ ಇದರಿಂದ ನಮ್ಮ ದಂಡಿನ ದಳವಾಯಿಗಳಿಗೆ ಬೇಸರವಾಗಿದೆ. ಯಾರಿಗೂ ಇಲ್ಲದ ಹಬ್ಬ ಇವರೊಬ್ಬರಿಗೆ ಮಾತ್ರ ಇದೆಯೇ? ಹಿಂದೂಗಳಾದ ನಮಗೆ ಮಾತ್ರ ಹಬ್ಬವಿಲ್ಲ. ಮನೆ, ಮಠ, ದೇವರು ಎಲ್ಲವನ್ನೂ ಮರೆತ ನಮ್ಮ ಜನ ನಮಗೇನು ಹಬ್ಬ ದೇವರಿಲ್ಲವೇ ಎಂದು ಕೇಳಿದರೆ ಏನು ಹೇಳುವುದು ಎಂದು ಅವರು ಅಸಮಾಧಾನವಾಗಿದ್ದಾರೆ ಎಂದು ತಗ್ಗಿದ ಧ್ವನಿಯಲ್ಲಿ ಹೇಳಿದ ಪರಶುರಾಮ ನಾಯಕ. ಅವರಿಗೂ ಅಸಮಾಧಾನವೇ? ಅವರೆಲ್ಲಿಗೆ ಹೋಗಬೇಕಂತೆ? ಹೋಗಬೇಕು ಎಂದರೆ ಅವರಿಗೂ ರಹದಾರಿ ಕೊಟ್ಟು ಕಳಿಸು. ಹೋಗುವವರೆಲ್ಲ ಹೋಗಲಿ, ನಮಗೆ ಮಾತ್ರ ಈ ದುರ್ಗದಿಂದ ಹೆಣವಾಗಿಯಲ್ಲದೆ ಹೋಗಬಾರದು ಎಂದು ಅಪ್ಪಣೆಯಾಗಿದೆ. ನಾವು ನಮಗೆ ರಹದಾರಿ ಕೊಡುವ ತಾಯಿಯನ್ನು ಕೇಳುತ್ತೇವೆ ಎಂದು ನುಡಿದ ನಾಲಿಗೆ, ಕೇಳಿದ ಕಿವಿ, ಎಲ್ಲವೂ ಕಹಿಯಾಗುವಂತೆ ನಿರ್ಜೀವ ಸ್ವರದಲ್ಲಿ ಹೇಳಿ ಕುದುರೆಯನ್ನು ಮುಂದೆ ನಡೆಸಿದ ಮದಕರಿ ನಾಯಕ. ತನ್ನ ಅಣ್ಣ ಆಡಿದ ಮಾತನ್ನು ಕೇಳಿ ಪರಶುರಾಮ ನಾಯಕನ ಹೃದಯದ ಮೇಲೆ ಮಂಜುಗಡ್ಡೆ ಇಟ್ಟಂತಾಗಿ ಆಡಬೇಕೆನ್ನುವ ಮಾತು ಮನಸ್ಸಿನಲ್ಲಿಯೇ ಸತ್ತಿತು. ಇಬ್ಬರೂ ಹಾಗೇ ಮುಂದೆ ನಡೆದರು. ಅಷ್ಟು ದೂರದಲ್ಲಿ ಉತ್ಸವಾಂಬೆಯ ದೇವಾಲಯ, ಸುಣ್ಣ ಬಣ್ಣ ಬಳಿದು ಬೆಳ್ಳಗಿರಬೇಕಾಗಿದ್ದ ದೇವಾಲಯದ ಮೂರಂತಸ್ತಿನ ಗೋಪುರವೂ ಮದ್ದಿನ ಇದ್ದಿಲು ನುಸಿ ಕುಳಿತು ಮಂಕಾಗಿತ್ತು. ಅದಕ್ಕೂ ಬೇಸರವಾದಂತೆ ಆ ದೇವಾಲಯದ ಬದಿಯ ಕಿರು ಓಣಿಯಲ್ಲಿ ಬಸವನ ಬತ್ತೇರಿಯತ್ತ ಏರಿ ಎಡಪಾರ್ಶ್ವಕ್ಕೆ ತಿರುಗಿದರೆ ಮುಸ್ಲಿಮರು ಮೊಹರಂನಲ್ಲಿ ಕೂಡಿಸಿದ ಪಂಜಾಗಳನ್ನಿಟ್ಟ ಹಜಾರ. ಹಿಂದೂಗಳು ಮುಸ್ಲಿಮರು ಹಿಂಡು ಹಿಂಡಾಗಿ ಅಲ್ಲಿಗೆ ಸಕ್ಕರೆ ಓದಿಸಲು ಹೋಗುತ್ತಿದ್ದರು. ಓಣಿಯ ಮುಂಭಾಗದಲ್ಲಿದ್ದ ಮುಸ್ಲಿಂ ಹಿರಿಯರು ನಾಯಕರಿಗೆ ಗೌರವಪೂರ್ವಕವಾಗಿ ಸಲಾಂ ಮಾಡಿದರು. ಅದಕ್ಕೆ ತಲೆಬಾಗಿ ವಂದಿಸಿ ಮುಂದೆ ನಡೆದ. ಉತ್ಸವಾಂಬ ದೇವಾಲಯದ ಮಹಾದ್ವಾರ ಬಾ ಎಂದು ಆಹ್ವಾನಿಸಿದಂತೆ ಬಾಗಿಲು ತೆರೆದಿತ್ತು. ಅಲ್ಲಿಯೇ ನಿಂತು ಕುದುರೆಯಿಂದಿಳಿದು ಮಹಾದ್ವಾರದಿಂದ ಆಚೆ ಅಷ್ಟೆತ್ತರದ ಮೇಲೆ ಕಾಣುತ್ತಿದ್ದ ಗರ್ಭಗೃಹದೊಳಗಿನ ನಂದಾದೀಪದ ಬೆಳಕಿಗೆ ನಮಸ್ಕರಿಸಿ ಮತ್ತೆ ಕುದುರೆ ಹತ್ತಿ ಮುಂದೆ ನಡೆದ ಗಾರೆಬಾಗಿಲಿನತ್ತ ಮದಕರಿ ನಾಯಕ. ಅಲ್ಲಿಂದ ಮುಂದೆ ಇಬ್ಬದಿಯಲ್ಲೂ ದುರ್ಗದ ದಂಡಿನ ಹಿರಿಯರ ಮನೆಗಳಿದ್ದ ಮಕರಂಬದ ಬೀದಿ, ಅಲ್ಲಿಂದ ಸ್ವಲ್ಪ ಮುಂದೆ ಬಸವನ ಬತೇರಿಗೆ ಹೋಗುವ ಏರುಮಾರ್ಗದ ವಿಶಾಲ ದಿಬ್ಬದ ಮೇಲಿದ್ದ ಏಕನಾಥೇಶ್ವರಿಯ ಪಾದಗಟ್ಟೆ, ಅದರ ಎದುರಿಗೆ 12 ಕಂಬಗಳ ಕೈಸಾಲೆ ಇದ್ದ ಮಾಜಿ ಪ್ರಧಾನಿ ನರಸಪ್ಪಯ್ಯನವರ ಮನೆ. ಆ ಮನೆಯನ್ನು ನೋಡುತ್ತಿದ್ದ ಹಾಗೆ ಮದಕರಿ ನಾಯಕನಿಗೆ ಉತ್ಸವಾಂಬಾ ದೇವಾಲಯದ ಮುಂದೆ ನಿಂತು ಕೈಮುಗಿದಾಗ ಮನದೊಳಗೆ ಮೂಡಿದ್ದ ಶಾಂತಿ ಬಿಸಿಲು ಬಿದ್ದ ಇಬ್ಬನಿಯಂತೆ ಕರಗಿ ಹೋಗಿ ಕಹಿ ನೆನಪುಗಳ ಕಪ್ಪು ನೆರಳುಗಳು ಬೆನ್ನಟ್ಟಿ ಬಂದಂತಾಗಿ ನಿಧಾನವಾಗಿ ನಡೆಯುತ್ತಿದ್ದ ಕುದುರೆಯನ್ನು ಓಡಿಸಿ ಗಾರೆಬಾಗಿಲನ್ನು ದಾಟಿ ಬಾಗಿಲ ಆಚೆ ಗುಡ್ಡದ ಏರಿಯಲ್ಲಿ ಕಲ್ಲು ಕಂಬದ ಮೇಲೆ ನಿಂತು ಒಂಟಿಕಲ್ಲು ಬಸವಣ್ಣನ ಗುಡಿಯತ್ತ ನೋಡಿದ. ಬೆಟ್ಟದ ಕಿಕ್ಕಿರಿದ ಬಂಡೆಗಳ ಹಿನ್ನೆಲೆಯ ಮುಂದೆ ನಿಂತ ಒಂಟಿಕಲ್ಲು ಬಸವಣ್ಣನ ಗುಡಿ, ಒಂಟಿಕಲ್ಲು ಬಸವಣ್ಣ, ಅದನ್ನು ನೋಡಿ ತುಂಬಿದ ದುರ್ಗದಲ್ಲಿ ತಾನೂ ಒಂಟಿಯಾದಂತೆ ತೋರಿತು ಮದಕರಿ ನಾಯಕನಿಗೆ. ಒಂಟಿಕಲ್ಲು ಬಸವಣ್ಣ, ಒಂಟಿ ಮದಕರಿ ನಾಯಕ, ದ್ರೋಹಿಯಾದ ಮಾಜಿ ಪ್ರಧಾನಿ, ಕೊಲೆಯಾದ ಕೊತ್ವಾಲ ಚಾವಡಿಯ ದಳವಾಯಿ, ಯುದ್ಧ ಸಮಯದಲ್ಲಿ ದುರ್ಗದ ಹೊರಗೆ ಹಬ್ಬ ಮಾಡಲು ಹೋಗುವ ಮುಸ್ಲಿಂ ಸೇನಾಧಿಕಾರಿಗಳು, ಅಸಮಾಧಾನಗೊಂಡ ದಳವಾಯಿಗಳು, ಹೊರಗೆ ತೋರಗೊಡದಿದ್ದರೂ ಒಳಗೇ ತಾನು ಮುಸ್ಲಿಂ ಸರ್ದಾರರಿಗೆ ತೋರಿದ ಔದಾರ್ಯದಿಂದ ಬೇಸರಗೊಂಡ ತಮ್ಮ ಬುರುಜು ಬತೇರಿಗಳು, ಕೋಟೆ ಸಾಲುಗಳು, ಅದನ್ನು ಹೊತ್ತ ಕಿಕ್ಕಿರಿದ ಕಲ್ಲು ಬಂಡೆ, ಗವಿಗಳು, ಅದರಿದಿರು ಒಂಟಿಕಲ್ಲು ಬಸವಣ್ಣನ ಗುಡಿ, ಲಿಂಗವಿಲ್ಲದ ಏಕಾಂಗಿಯಾದ ಒಂದು ಕಾಲಿನಂತೆ ಒಂದು ಕಂಬದ ಮೇಲೆ ನಿಂತ ಬಸವಣ್ಣನ ಗುಡಿ, ಸುತ್ತ ಅಂಗರಕ್ಷಕರು, 100 ಅಂಗರಕ್ಷಕರಿಗಿಂತಲೂ ಮಿಗಿಲಾದ ತಮ್ಮ, ಅವರೆಲ್ಲರ ನಡುವೆ ತನ್ನ ಕಾಲ ಮೇಲೇ ನಿಂತ ತಾನು ಒಂಟಿಕಲ್ಲು ಬಸವಣ್ಣ, ಒಂಟಿ ಮದಕರಿ ನಾಯಕ. ಕರಿ ನೆರಳುಗಳು, ಅಸ್ಪಷ್ಟ, ಅವ್ಯಕ್ತ, ಭೀತಿ ಮೂಡಿಸುವ ಪಿಸುದನಿಗಳು, ರಕ್ತದ ಮಡುವಿನಲ್ಲಿ ಅನಾಥವಾಗಿ ಬಿದ್ದ ಕೆದರಿದ ರಕ್ತಸಿಕ್ತ ಕೇಶದ ಕಾಶಣ ನಾಯಕನ ತಲೆ. ನಾನು ಬದುಕಬೇಕೆಂದಿದ್ದರೆ ದುರ್ಗಕ್ಕೆ ದ್ರೋಹ ಬಗೆಯಿರಿ ಎಂದು ಪರೋಕ್ಷವಾಗಿ ಹೇಳುವ ಮಾಜಿ ಪ್ರಧಾನಿಯ ಕರಡು ಕಾಗದ. ಉಂಗುಷ್ಟದಿಂದ ನಡುನೆತ್ತಿಯವರೆಗೂ ಸುರುಳಿ ಬಿಚ್ಚಿ ಸೆಟೆದು ನಿಂತ ನಂಜು ಕಾರುವ ನಾಗರಹಾವು ಬೆನ್ನೆಲುಬಿನೊಳಗಿನಿಂದಲೇ ಮೈಯೆಲ್ಲ ಹರಿದಾಡಿದಂತಾಗಿ, ಬಿಸಿಲಿನ ಬದಲು ಇದ್ದಿಲು ಮಸಿಯ ನುಸಿಯನ್ನು ಕಕ್ಕುವ ಹಗಲು ತನ್ನೊಳಗೇ ತುಂಬಿದಂತಾಗಿ, ಏರಿದ ಕುದುರೆಯನ್ನೇರಿ ಕಡಿವಾಣವನ್ನೆಳೆದು ಹಾಗೇ ನಿಂತು ಬಿಟ್ಟ ಮದಕರಿ ನಾಯಕ. ಕತ್ತಲ ಬೋನಿನೊಳಗೆ ಸಿಕ್ಕ ಕಾಡು ಮೃಗದಂತೆ ಎದೆಯೊಳಗೆ ಕಿಕ್ಕಿರಿದು ಅಲುಗಾಡಲು ಎಡೆಯಿಲ್ಲದೆ ಮಿಡುಕುತ್ತಿರುವ ಆ ಕಹಿ ಭಾವನೆಗಳನ್ನು ಭರಿಸಲಾಗದೆ ಸೂಜಿಗಲ್ಲಿನಂತೆ ತನ್ನ ದೃಷ್ಟಿಯನ್ನು ಸೆರೆ ಹಿಡಿದಿದ್ದ ಒಂಟಿಕಾಲು ಬಸವಣ್ಣನ ಗುಡಿಯನ್ನು ನೋಡಲಾಗದೆ ಪ್ರಯತ್ನಪೂರ್ವಕವಾಗಿ ದೃಷ್ಟಿಯನ್ನು ಹೊರಳಿಸಿ ಅತ್ತ ಕಡೆ ಬೆನ್ನು ಮಾಡಿ ಇದಿರು ಬದಿಯನ್ನು ನೋಡಿದ. ಇದಿರು ಬದಿಯಲ್ಲಿ ಅಲಂಕಾರವಾಗಿ ಕಟ್ಟಿದ ಕಮಾನು ಚಪ್ಪರಗಳ ಮೇಲೆ ಜಾಜಿ ಮಲ್ಲಿಗೆಯ ಬಳ್ಳಿಗಳು ಹಬ್ಬಿದ್ದ ಚಪ್ಪರಗಳ ಅಡಿಯಲ್ಲಿ ಗಿಳಿ ಪಂಜರಗಳು ತೂಗುಬಿಟ್ಟ ಗೊಂಚಲು ಗೊಂಚಲಾಗಿ ಅರಳಿದ ಗುಲಾಬಿಯ ಗಿಡಗಳು ಬೆಳೆದ ಫಲ ಪುಷ್ಪ ವೃಕ್ಷಗಳ ಮರೆಯಲ್ಲಿ ಕಂಡೂ ಕಾಣದಂತಿದ್ದ ದ್ಯಾಮವನಾಗತಿಯ ಹಜಾರ. ದ್ಯಾಮವನಾಗತಿಯ ಹಜಾರವಲ್ಲ ಅದು, ಈಗ ಕಡೂರಿಯ ಮನೆ, ನಾಯಕರ ವಿಲಾಸ ಗೃಹ. ಆ ಮನೆಯೊಳಗೆ ಸದಾ ತನ್ನ ಕಣ್ಣುಗಳಿಗೊಪ್ಪುವಂತೆ ಶೃಂಗಾರ ಮಾಡಿಕೊಂಡು
ಬೇಕೆಂದಾಗ ತನ್ನನ್ನು ಹಾಡು ನೃತ್ಯಗಳಿಂದ ರಂಜಿಸಲು ವಿವಿಧ ವಾದ್ಯಗಳನ್ನು ಸಿದ್ಧವಾಗಿಟ್ಟುಕೊಂಡು ದುರ್ಗವನ್ನೆಲ್ಲ ಹಬ್ಬಿದ ಸುಟ್ಟ ಮದ್ದಿನ ಘಾಟು ವಾಸನೆ ಬರದಂತೆ ನವಿರಾದ ಪರಿಮಳ ಬೀರುತ್ತಾ ಉರಿಯುವ ಗಂಧದ ಕಡ್ಡಿಗಳನ್ನು ಉರಿಸುತ್ತಾ ಬೇಕೆನಿಸಿದಾಗ ಮಲಗಲು ಅಪ್ಸರೆಯ ಗೊಂಬೆ ಹೊತ್ತ ಸೊಳ್ಳೆ ಪರದೆಯ ಚಪ್ಪರದ ನಾಲ್ಕು ಮೂಲೆಯ ಕಂಬಗಳನ್ನು ಎತ್ತಿ ಹಿಡಿದ ಕಾಮಕಲಾ ವಿಲಾಸದ ಕೆತ್ತನೆಯ ಚಿತ್ರಗಳಿಂದ ಅಲಂಕೃತವಾದ ಮಂಚದ ಮೇಲೆ ಅಚ್ಚ ಬಿಳಿಯ ರೇಷ್ಮೆಯ ಹಾಸು ಹೊದಿಸಿದ ಸುಪ್ಪತ್ತಿಗೆಯನ್ನು ಸಜ್ಜುಗೊಳಿಸಿ ಕಣ್ಣುಗಳಲ್ಲಿ ಎಂಥ ಕಗ್ಗತ್ತಲಿನಲ್ಲೂ ಹೊಳೆಯುವ ಪ್ರೇಮ ತುಂಬಿದ ಬೆಳಕನ್ನು ಹೊತ್ತಿಸಿ ಧರಿಸಿದ ಕಾಶಿ ಪೀತಾಂಬರ ನವರತ್ನಾಭರಣಗಳ ಕಾಂತಿಯಿಂದ ಹೊಳೆಯುತ್ತಾ ಪ್ರಾಯ ಪ್ರಮತ್ತ ಪ್ರಮದಾಲಾವಣ್ಯ ಲತೆಗಳಂತೆ ಬಳುಕುತ್ತಾ ತನಗಾಗಿ ಚತುರ್ಭುಜೆಯಾದ ರತಿಯಂತೆ ತನಗಾಗೇ ಕಾದಿರುವ ಕಡೂರಿ ನಾಗಿಯರು ಈ ಬದಿ ತನ್ನೊಳಗೆ ಹೆಡೆಯೆತ್ತಿದ ಏಕಾಂಗಿತನಕ್ಕೆ ಪ್ರತೀಕವೆಂಬಂತೆ ನಿಂತ ಒಂಟಿಕಾಲು ಬಸವಣ್ಣನ ಗುಡಿ, ಆ ಬದಿ ತನಗಾಗಿ ಕಂಪು ಸೂಸುವ ಸಹಸ್ರ ಕುಸುಮಗಳು ಅರಳಿರುವ ನಿತ್ಯ ವಸಂತದ ನಂದನದಂತಿರುವ ವಿಲಾಸ ಗೃಹ. ಎತ್ತ ಹೋಗುವುದು ಅತ್ತಲೋ ಇತ್ತಲೋ, ಹಗಲಿನಲ್ಲೂ ಕತ್ತಲು ತುಂಬಿದಂತಿರುವ ದುರ್ಗದತ್ತಲೋ, ಇರುಳಿನಲ್ಲೂ ಹಗಲಿನಂತೆ ಹೊಳೆವ ವಿಲಾಸ ಗೃಹದತ್ತಲೋ? ಅತ್ತ ಹುಬ್ಬುಗಂಟಿಕ್ಕಿ ಕಿಗ್ಗಣ್ಣ ಗಲಿಸಿ ಬಂದರೆ ಬೆನ್ನ ಮೇಲೆ ಮತ್ತಷ್ಟು ಭಾರ ಹೊರಿಸುತ್ತೇನೆ ಹೋಗು ಎನ್ನುವಂತಿರುವ ದುರ್ಗ. ಇತ್ತ ದಣಿದ ಮೈಮನಗಳನ್ನು ಹಗುರಾಗಿಸಿ ಹೂವಿನ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಬಾ ಎಂದು ತುಟಿಯ ಮೇಲೆ ಮೃದು ಮಾದಕವಾದ ನಗೆ ಮಲ್ಲಿಗೆ ಅರಳಿಸಿ ಕರೆವ ಮದನ ಮಂದಿರ. ಅತ್ತಲೋ ಇತ್ತಲೋ ಎಂದು ಹೊಯ್ದಾಡುತ್ತಾ ಇಬ್ಬದಿಯನ್ನೂ ನೋಡುತ್ತಾ ಕುದುರೆಯ ಮೇಲೆ ಕುಳಿತ ಮದಕರಿ ನಾಯಕ ಪ್ರಯತ್ನಪೂರ್ವಕವಾಗಿ ಅತ್ತಿತ್ತ ಅಲೆವ ಕಣ್ಣನ್ನು ನೇರವಾಗಿ ನಿಲ್ಲಿಸಿ ಎದುರಿಗೆ ಕುದುರೆಯ ಮೇಲೆ ಕಡೆದ ವಿಗ್ರಹದಂತೆ ಕುಳಿತ ಶಸ್ತ್ರ ಸನ್ನದ್ಧನಾದ ಅಂಗರಕ್ಷಕ ಪಡೆಯ ನಾಯಕ ಗುದುಗತ್ತಿ, ಪೆನ್ನಬದಿಯಲ್ಲಿ ಮೈವೆತ್ತ ಕರ್ತವ್ಯ ಪ್ರಜ್ಞೆಯಂತೆ ಕುದುರೆಯ ಮೇಲೆ ಕುಳಿತ ಪ್ರಧಾನಿ ಪರಶುರಾಮ ನಾಯಕ ಇಬ್ಬರನ್ನೂ ನೋಡಿ ಭಾರವಾದ ನಿಟ್ಟುಸಿರಿಟ್ಟು ಬಿಗಿಹಿಡಿದ ಕಡಿವಾಣವನ್ನು ಸಡಿಲಿಸಿ ಕುದುರೆಯನ್ನು ಮುಂದೆ ನಡೆಸಿದ. ಮುಂದೆ ನಡೆದ ಅಶ್ವಾರೋಹಿಗಳ ಗುಂಪು ಕಾಮನಬಾಗಿಲ ಬಳಿ ದುರ್ಗ ಪ್ರವೇಶ ಮಾಡಿ ಮೇಲೇರುತ್ತಿದ್ದಂತೆಯೇ ಮದ್ದು ಗುಂಡು ಫಿರಂಗಿಗಳನ್ನು ತಯಾರಿಸುವ ಇಸ್ತೂರು ಕಾರ್ಖಾನೆಯ ಬಳಿಯತ್ತಣಿಂದ ಬಗೆ ಬಗೆಯ ಲೋಹ ಶಬ್ದ ಕೇಳಿಸಿ ಗಾಳಿಯಲ್ಲಿ ಹರಡಿ ಬೆರೆಯುತ್ತಿದ್ದ ಹಸಿಮದ್ದಿನ ಧೂಳಿನ ವಾಸನೆ ಮೂಗನ್ನು ತಟ್ಟಿ ನಾನಿಲ್ಲಿಯೇ ಇದ್ದೇನೆ ಎಂದು ಯುದ್ಧ ಮದಕರಿ ನಾಯಕನಿಗೆ ತಲೆತಟ್ಟಿ ಹೇಳಿದಂತಾಯಿತು. ಕಾರ್ಖಾನೆಯನ್ನಷ್ಟು ನೋಡಿಕೊಂಡು ಹೋಗೋಣ ಎಂದು ತಮ್ಮನಿಗೆ ಹೇಳಿ ಕುದುರೆಯನ್ನು ಇಸ್ತೂರು ಕಾರ್ಖಾನೆಯತ್ತ ತಿರುಗಿಸಿದ. ಸುತ್ತಲೂ ಬಿಚ್ಚುಗತ್ತಿ ಗುಂಡು ಕಾರಲು ಸಿದ್ಧವಾದ ಕೋವಿಗಳನ್ನು ಧರಿಸಿದ ಸೈನಿಕರ ಉಸ್ತುವಾರಿಯಲ್ಲಿ ಇರುವೆಗಳಂತೆ ಕ್ಷಣಕಾಲವೂ ವಿಶ್ರಾಂತಿ ಇಲ್ಲದೆ ದುಡಿಯುತ್ತಿದ್ದ ಕೋವಿ ಕತ್ತಿ ಕಠಾರಿಗಳನ್ನು ತಯಾರಿಸುವ ಕಮ್ಮಾರರು ಸಾಣೆಗಾರರು ಕೋವಿಯ ಚಕಮಕಿ ಕಲ್ಲಿನ ಆಕಾರ ಸರಿಪಡಿಸಿ ಜೋಡಿಸುವವರು ಕುಲುಮೆಗಳ ತಿದಿ ಎತ್ತುವವರು ತೋಫಿನ ಎರಕ ಹೊಯ್ಯುವ ಭಾರೀ ಕುಲುಮೆಯ ತಿದಿಯೊತ್ತುವ ಆಳುಗಳು ಮದ್ದಿನ ಬೀಸುಕಲ್ಲಿನ ಬಳಿ ಹಲಬಗೆಯ ಕಾರ್ಯಗಳಲ್ಲಿ ತೊಡಗಿದವರು ಇವರೆಲ್ಲರನ್ನೂ ನೋಡಿ ಕಾರ್ಖಾನೆಯ ಪಕ್ಷಿ ಕಾಳೋಜಿ ದಳವಾಯಿ ಕುಬಿಪಾಲ ನಾಯಕರಿಂದ ಆಗುತ್ತಿದ್ದ ಕೆಲಸದ ವಿವರ ತಿಳಿದು ಅಗತ್ಯವಾದ ವಸ್ತುಗಳ ಸಂಗ್ರಹ ಸಾಕಷ್ಟಿದೆಯೇ ಎಂದು ವಿಚಾರಿಸಿ ಎಲ್ಲವೂ ತೃಪ್ತಿಕರವಾಗಿ ನಡೆಯುತ್ತಿದೆ ಎಂದು ಮನವರಿಕೆ ಮಾಡಿಕೊಂಡು ಅರಮನೆಯತ್ತ ನಡೆದ ಮದಕರಿ ನಾಯಕ. ಅಂಗರಕ್ಷಕ ಪಡೆಯವರನ್ನು ಹೊರಗೆ ಬಿಟ್ಟು ತಮ್ಮನೊಂದಿಗೆ ಅರಮನೆಯನ್ನು ಪ್ರವೇಶಿಸಿದ ಮದಕರಿ ನಾಯಕನಿಗೆ ಕಾಣಿಸಿಕೊಂಡ ನಿಂಗವ್ವ, ಇಷ್ಟು ಹೊತ್ತೇ ಕಾಯಿತಪ್ಪ, ಬಟ್ಟೆ ಕಳಚಿ ಕೈಕಾಲು ತೊಳೆದು ಬಾ, ಕಾಜಿ ಸಾಹೇಬರು ಪೀರಲು ದೇವರ ಪ್ರಸಾದ ಕಳಿಸಿದ್ದಾರೆ, ಕೊಡುತ್ತೇನೆ ಎಂದು ಹೇಳಿದಳು. ಪೀರಲು ದೇವರ ಪ್ರಸಾದ, ಆ ಮಾತಿನೊಂದಿಗೆ ಮತ್ತೆ ಮರೆತ ಮಾತುಗಳೆಲ್ಲವೂ ಮದಕರಿ ನಾಯಕನಿಗೆ ನೆನಪಾಗಿ ಸ್ವಲ್ಪ ಸಡಿಲವಾಗಿದ್ದ ಆತನ ಮುಖ ಮತ್ತೆ ಬಿಗಿದು ಹೇಳಿದ, ಕೊಡು, ಯಾವ ಯಾವ ದೇವರು ನಮಗೆ ಏನೇನು ಪ್ರಸಾದ ಕೊಡುತ್ತಾರೋ ಕೊಡಲಿ. ಪೀರಲು ದೇವರ ಪ್ರಸಾದ. ಆ ರಾತ್ರಿ ಮದಕರಿ ನಾಯಕ ಮಲಗಲು ಅವಕಾಶ ಕೊಡಲಿಲ್ಲ. ಅವೇಳೆಯಲ್ಲಿ ಅಂತಃಪುರದಲ್ಲಿ ಮಲಗಿದ ನಾಯಕರನ್ನು ಎಚ್ಚರಿಸುವ ಸಲುವಾಗಿ ಕಟ್ಟಿದ ಗಂಟೆಯನ್ನೂ ಹೊಡೆಯದೆ ನಾಡಾಡಿಯ ಮನೆ ಬಾಗಿಲಿನಂತೆ ಅಂತಃಪುರದ ಬಾಗಿಲನ್ನು ದಬ ದಬ ಬಡಿದುದನ್ನು ಕೇಳಿ ನಾಗತಿಯರೊಂದಿಗೆ ಮಲಗಿದ ಮದಕರಿ ನಾಯಕ ಗಡಬಡಿಸಿ ಎದ್ದು ತನ್ನಂತೆಯೇ ಎದ್ದು ಕುಳಿತು ಅರೆನಿದ್ರೆ ಭೀತಿ ತುಂಬಿದ ಕಣ್ಣುಗಳಿಂದ ತಮ್ಮತ್ತ ನೋಡುತ್ತಿದ್ದ ನಾಗತಿಯರತ್ತ ತಿರುಗಿ ಕೂಡ ನೋಡದೆ ಅವಸರ ಅವಸರವಾಗಿ ಎದ್ದು ಹೋಗಿ ಬಾಗಿಲನ್ನು ತೆರೆದು ಈ ಅಸಭ್ಯ ಗದ್ದಲಕ್ಕೆ ಕಾರಣವೇನೆಂದು ನೋಡಿದ. ಆ ಬಾಗಿಲ ಎದುರಿಗೆ ಕಣ್ಣುಗಳು ಕೆಂಪಡರಿ ಕರ್ಕಶವಾಗಿದ್ದ ಪರಶುರಾಮ ನಾಯಕನ ಮುಖ ಕಾಣಿಸಿ ಅಪಾಯ ಸೂಚನೆಯ ಕಹಳೆಯ ಮೊಳಗಿನಂತಿದ್ದ ಆತನ ನೋಟದಿಂದಲೇ ಆಗಬಾರದೇನೋ ಆಗಿದೆ ಎಂದು ಊಹಿಸಿ ಕಣ್ಣಲ್ಲಿ ತೂಗುತ್ತಿದ್ದ ನಿದ್ರೆ ಹಾರಿ ಹೋಗಿ ಮಂಜು ನೀರಿನಲ್ಲಿ ಮಿಂದಷ್ಟು ಎಚ್ಚರಿಕೆಯಾಗಿ ಏನು ವಿಷಯ ಪರಶುರಾಮಣ್ಣ ಎಂದು ಕೇಳಿದ ಮದಕರಿ ನಾಯಕ. ಬೆನ್ನ ಹಿಂದೆ ತೆರೆದಿದ್ದ ಅಂತಃಪುರದ ಬಾಗಿಲನ್ನು ಹೊರಗಿನಿಂದ ಮುಚ್ಚಿಕೊಂಡು ಮಾತಾಡುವ ಮಾತು ನಾಗತಿಯರಿಗೆ ಕೇಳದಿರಲೆಂದು ಸರ್ವನಾಶವಾಯಿತು. ಪಂಜಾ ತೊಳೆಯಲು ಹೋದ ಮುಸ್ಲಿಂ ಸರ್ದಾರರೆಲ್ಲರೂ ನವಾಬನಿಗೆ ಪಿತೂರಿಯಾದರು. ಹೋದವರೊಬ್ಬರೂ ಹಿಂದಿರುಗಿ ಬರಲಿಲ್ಲ. ಆ ಮಾತು ಕೇಳಿ ಮೈಗೆ ಗುಂಡು ತಗುಲಿದಂತೆ ಕ್ಷಣಕಾಲ ಹೊಯ್ದಾಡಿ ಯಾವಾಗ ತಿಳಿಯಿತು ಈ ಸುದ್ದಿ ಎಂದು ಕೇಳಿದ ಮದಕರಿ ನಾಯಕ.
ಸಂಜೆ ಪಂಜಾ ತೊಳೆಯಲು ಮಲ್ಲಾಪುರಕ್ಕೆ ಹೋದವರು ರಾತ್ರಿ ಕೆಳದುರ್ಗದ ಕೋಟೆ ಬಾಗಿಲುಗಳಿಗೆ ಬೀಗಮುದ್ರೆಯಾಗುವವರೆಗೂ ಹಿಂದಿರುಗಲಿಲ್ಲವೆಂದು ಕೋಟೆಗಳ ಕಾವಲಿನ ದಫೇದಾರರು ಚಪ್ಪೆ ಚಾವಡಿ ದಳವಾಯಿಗಳಿಗೆ ಸುದ್ದಿ ಕೊಟ್ಟರಂತೆ. ಇದೇನಾಯಿತು ಎಂದು ಅವರು ಚಾವಡಿಗೆ ಬಂದು ಸಣ್ಣ ಪುಟ್ಟ ಸೇನೆಯವರನ್ನು ಕರೆದು ವಿಚಾರಿಸಿದಾಗ ಮುಸ್ಲಿಂ ಸರ್ದಾರರೆಲ್ಲರೂ ಹೋದ ಬಳಿಕ ಕೋಟೆಯೊಳಗಿದ್ದ ಮುಸ್ಲಿಂ ಸೈನಿಕರಾರೂ ಸರದಿಯ ಕೆಲಸಕ್ಕೆ ಹಾಜರಾಗದಿರುವ ವಿಷಯ ತಿಳಿದು ಬಂದಿತಂತೆ. ಮನೆಗಳಲ್ಲಿದ್ದ ಸೈನಿಕರಲ್ಲೊಬ್ಬನನ್ನು ಎಳೆತರಿಸಿ ಕೊತ್ವಾಲ ಚಾವಡಿಯ ಕಂಬಕ್ಕೆ ಕಟ್ಟಿಸಿದಾಗ ಸರ್ದಾರರೆಲ್ಲರೂ ಈ ನೆಪದಲ್ಲಿ ಹೈದರಾಲಿಯನ್ನು ಸೇರಿರುವುದೇ ಅಲ್ಲದೆ ಕೋಟೆಯೊಳಗಿನ ಮುಸ್ಲಿಂ ಸೈನಿಕರು ನವಾಬರ ವಿರುದ್ಧ ಕತ್ತಿ ಎತ್ತುವುದಿಲ್ಲ ಎಂದು ಕುರಾನು ಮುಟ್ಟಿ ಪ್ರಮಾಣ ಮಾಡಿದ್ದಾರೆ ಎಂಬ ವಿಷಯ ಬಯಲಿಗೆ ಬಂದು ಚಪ್ಪೆ ಚಾವಡಿಯ ದಳವಾಯಿಗಳು ಹೆಚ್ಚಿನ ಅಪಾಯ ತಪ್ಪಿಸಲು ನಗರದಲ್ಲಿರುವ ಮುಸ್ಲಿಂ ಸೈನಿಕರೆಲ್ಲರಿಂದ ಶಸ್ತ್ರಗಳನ್ನು ವಶಪಡಿಸಿಕೊಳ್ಳಬೇಕೆಂದು 500 ಮಂದಿಗೆ ಸನ್ನೇಮಕ ಮಾಡಿದಾಗ ಅವರಲ್ಲಿ ಕೆಲವರು ಮರಾಠ ಸೈನಿಕರು ನಮಗೆ ಸಂಬಳ ಸಾರಿಗೆ ಸರಿಯಾಗಿ ಸಂದಾಯವಾಗಿಲ್ಲ, ಊಟ ತಿಂಡಿಯ ಸರಬರಾಜು ಸರಿಯಾಗಿಲ್ಲ, ಆದರೂ ಹಗಲು ದಣಿದ ನಮಗೆ ಮಲಗಲೂ ಬಿಡುವುದಿಲ್ಲ, ಇಂಥ ಚಾಕರಿ ಯಾರಿಗೆ ಬೇಕು ಎಂದು ಹೇಳಿ ತಾವೇ ತಮ್ಮಲ್ಲಿದ್ದ ಶಸ್ತ್ರಾಸ್ತ್ರ ಒಪ್ಪಿಸಿ ಹೊರಟು ಹೋದರಂತೆ. ಈ ಸುದ್ದಿಯನ್ನು ತಮಗೆ ತಿಳಿಸಲು ಅವಸರದ ಆಳನ್ನು ಕಳಿಸಿ ಉಳಿದ ದಳವಾಯಿಗಳಿಗೆಲ್ಲ ಕರೆ ಕಳಿಸಿ ಚಪ್ಪೆ ಚಾವಡಿ ದಳವಾಯಿಗಳು ನಮಗಾಗಿಯೇ ಅವರ ಚಾವಡಿಯಲ್ಲಿ ಕಾದಿದ್ದಾರೆ. ಪೆಟ್ಟಿನ ಮೇಲೆ ಪೆಟ್ಟು ಬೀಳುವ ಸುತ್ತು ಚಾವಟಿ ಏಟಿನಂತೆ ಕಿವಿಗಳನ್ನು ಅಪ್ಪಳಿಸಿದ ಆ ವಿದ್ರೋಹದ ವಾರ್ತೆಯನ್ನು ಕೇಳಿ ಮದಕರಿ ನಾಯಕನ ಮೈಯ ನರನರವೂ ನಡುಗಿ ಹುಚ್ಚು ಬೆರಳುಗಳು ಸುತ್ತಿದ್ದ ಬಿರಟೆಗಳನ್ನು ಎಳೆದ ವೀಣೆಯ ತಂತಿಗಳಂತೆ ಕೆಲವು ಅತಿಯಾಗಿ ಬಿಗಿದು ಕೆಲವು ಸಡಿಲವಾಗಿ ಒಮ್ಮೆ ಕೆಂಡದ ಮಳೆ ಮರುಗಳಿಗೆಯೇ ಹಿಮಪಾತಕ್ಕೆ ಸಿಕ್ಕಂತೆ ಹೊಯ್ದಾಡಿ ಗೋಡೆಗೊರಗಿ ಚೇತರಿಸಿಕೊಂಡು ಅಷ್ಟು ಹೊತ್ತು ಮೌನವಾಗಿದ್ದು ಬಳಿಕ ತಾನಲ್ಲದೆ ಬೇರೆ ಯಾರೋ ಮಾತಾಡಿದಂತೆ ಇಷ್ಟೆಯೋ ಇನ್ನೇನಾದರೂ ಇದೆಯೋ ಎಂದು ಕೇಳಿದ ಮದಕರಿ ನಾಯಕ. ಇಷ್ಟಕ್ಕಿಂತ ಹೆಚ್ಚು ಇನ್ನೇನಾಗಬೇಕಾಗಿತ್ತು? ಆಗಬೇಕಾಗಿತ್ತು. ಕೋಟೆಗಳು ಕುಸಿಯಬೇಕಾಗಿತ್ತು, ಬತೇರಿಗಳು ಮುರಿಯಬೇಕಾಗಿತ್ತು, ಬುರುಜುಗಳು ಬಿರಿಯಬೇಕಾಗಿತ್ತು, ಕಂದಕ ಹುಚ್ಚು ಹೊಳೆಯಾಗಿ ಹರಿದು ಊರನ್ನು ಕೊಚ್ಚಬೇಕಾಗಿತ್ತು, ಕೋಟೆಗೋಡೆಗಳು ದುರ್ಗದ ಕೊರಲಿಗೆ ಉರುಳಾಗಬೇಕಾಗಿತ್ತು, ಉತ್ಸವಾಂಬೆಯ ಮಹಾದ್ವಾರದ ಗೋಪುರ ಮುರಿದು ಸಿಡಿಕಂಬ ಸಿಡಿದು ಊರನ್ನು ಸುಡಬೇಕಾಗಿತ್ತು, ನಮ್ಮ ಕೈಕಾಲುಗಳಿಗೆ ಪಾರ್ಶ್ವವಾಯು ಬಡಿಯಬೇಕಾಗಿತ್ತು, ಆಕಾಶ ಭೂಮಿಯೊಂದಿಗೆ ಪಿತೂರಿ ಮಾಡಿ ಎಲ್ಲ ತಲೆಕೆಳಗಾಗಬೇಕಾಗಿತ್ತು. ಅಂಥದ್ದೇನೂ ಆಗಲಿಲ್ಲ. 10 ಜನ ಸರ್ದಾರರು ದ್ರೋಹ ಮಾಡಿದರು, 2-3 ಸಾವಿರ ಅಷ್ಟಿರಬೇಕಲ್ಲವೇ ನಮ್ಮ ಮುಸ್ಲಿಂ ಸೈನಿಕರ ಸಂಖ್ಯೆ, ಪಿತೂರಿಯಾದರು. ಇನ್ನಷ್ಟು ಜನ ಮರಾಠ ಸೈನಿಕರು ಶಸ್ತ್ರ ಸನ್ಯಾಸ ಮಾಡಿದರು. ಅಷ್ಟೇ ತಾನೇ ಆದದ್ದು? ನಾವಿದ್ದೇವೆ, ನೀನಿದ್ದೀಯಾ, ಕೋಟೆ ಇದೆ, ದಳವಾಯಿಗಳಿದ್ದಾರೆ, ನಮಗೆ ದ್ರೋಹ ಮಾಡದ ಸೈನಿಕರೂ ಇದ್ದಾರೆ, ದುರ್ಗವಿನ್ನೂ ಸತ್ತಿಲ್ಲ, ಬದುಕಿದೆ. ಆಯಿತು, ಉಡುಪು ಧರಿಸಿ ಚಾವಡಿಗೆ ಬರುತ್ತೇವೆ ಎಂದು ಚೆನ್ನಾಗಿ ಕಾಯ್ದು ಸುತ್ತಿಗೆಯ ಪೆಟ್ಟು ತಿಂದು ತಣ್ಣೀರಿನಲ್ಲಿ ಮುಳುಗಿ ಗಟ್ಟಿಯಾದ ಕಬ್ಬಿಣದ ಒನಕೆಯಂತಿದ್ದ ದೃಢಧ್ವನಿಯಲ್ಲಿ ಹೇಳಿದ ಮದಕರಿ ನಾಯಕ. ಆ ಮಾತಿಗೆ ಏನು ಉತ್ತರ ಕೊಡಲೂ ತೋರದೆ ಪರಶುರಾಮ ನಾಯಕ ಬಿಸಿಯಾಗಿ ಬಂದವನು ಮಂಜಿನ ಕೊರಡಾಗಿ ನಿಂತ. ತಮ್ಮನಿಗೆ ಅಷ್ಟು ಹೇಳಿ ಅಂತಃಪುರದ ಬಾಗಿಲು ತೆರೆದು ಇದ್ದಷ್ಟು ಉಡುಪನ್ನು ಆದಷ್ಟು ಬೇಗ ಧರಿಸುತ್ತಾ ಬೆದರಿದ ಕಣ್ಣುಗಳಿಂದ ತನ್ನತ್ತ ನೋಡುತ್ತಿದ್ದ ನಾಗತಿಯರಿಗೆ ಹೆದರುವಂಥದ್ದೇನೂ ಆಗಿಲ್ಲ. ಯುದ್ಧ ಸಮಯದ ಕೆಟ್ಟ ಸುದ್ದಿ, ಪರಶುರಾಮಣ್ಣ ಬಂದಿದ್ದಾನೆ, ದಳವಾಯಿಗಳ ಚಾವಡಿಗೆ ಹೋಗಿ ಬರುತ್ತೇವೆ, ಹಾಯಾಗಿ ಮಲಗಿ ನಿದ್ರೆ ಮಾಡಿ ಎಂದು ಸಂತೈಸುವ ಧ್ವನಿಯಲ್ಲಿ ಹೇಳಿ ಅಂತಃಪುರದಿಂದ ಹೊರಬಂದ ಮದಕರಿ ನಾಯಕ. ಆತ ಹೊರಗೆ ಬರುವ ವೇಳೆಗೆ ಅವರ ಮಾತಿನ ಸದ್ದು ಕೇಳಿ ಎದ್ದು ಅಲ್ಲಿಗೆ ಬಂದ ನಿಂಗವ್ವ, ಏನು ಸುದ್ದಿ ಅಪ್ಪಯ್ಯ, ಈ ಅವೇಳೆಯಲ್ಲಿ ಎಲ್ಲಿಗೆ ಹೊರಟೆ ಎಂದು ಕೇಳಿದಳು. ಅರಸಾದವರಿಗೆ ವೇಳೆ ಅವೇಳೆ ಎಂಬುದಿದೆಯೇ ಅವ್ವ? ನವಾಬ ನೀನು ಹಡೆದದ್ದು ಹೆಣ್ಣೋ ಗಂಡೋ ನೋಡಬೇಕು ಎಂದು ಪಣ ತೊಟ್ಟಿದ್ದಾನಂತೆ. ಅದೇನು ಮಾತೋ, ವಿಚಾರಿಸಿಕೊಂಡು ಬರುತ್ತೇವೆ, ಚಿಂತಿಸಬೇಕಾದದ್ದೇನೂ ಇಲ್ಲ ಎಂದು ತಾಯಿಗೆ ಧೈರ್ಯದ ಮಾತು ಹೇಳಿ ಬಾ ಪರಶುರಾಮಣ್ಣ, ಹೋಗೋಣ, ಈಗ ಕಾಲದೊಂದಿಗೆ ನಾವು ಸ್ಪರ್ಧೆ ಹೂಡಬೇಕಾಗಿದೆ ಎಂದು ಹೇಳಿ ನಿಂತಿದ್ದ ಪರಶುರಾಮ ನಾಯಕನನ್ನು ತನ್ನೊಂದಿಗೆ ಎಳೆದುಕೊಂಡು ಹೊರಟ ಮದಕರಿ ನಾಯಕ. ಆ ವೇಳೆಗೆ ನಾಯಕರು ಅರಮನೆಯಿಂದ ಹೊರಗೆ ಹೋಗುವ ಸುದ್ದಿ ತಿಳಿದ ಅರಮನೆಯ ಕಾವಲು ಪಡೆಯವರು ದೀವಟಿಗೆಯ ಆಳುಗಳನ್ನು ಕರೆತಂದು ನಾಯಕರ ಕುದುರೆಯನ್ನು ಅರಮನೆಯ ಮುಂದೆ ನಿಲ್ಲಿಸಿದ್ದರು. ಗುದಗತ್ತಿಯ ನಾಯಕತ್ವದಲ್ಲಿ ಅಂಗರಕ್ಷಕ ಪಡೆ ಸಿದ್ಧವಾಗಿ ನಾಯಕರು ಬರುವುದನ್ನೇ ಕಾಯುತ್ತಿತ್ತು. ಇಳಿಯಲು ಇನ್ನೂ 2 ಮೆಟ್ಟಿಲುಗಳಿವೆ ಎನ್ನುವಾಗಲೇ ಚಂಗನೆ ಹಾರಿ ಕುದುರೆಯ ಬೆನ್ನೇರಿ ಆಳು ಕೊಟ್ಟ ಲಗಾಮನ್ನು ಹಿಡಿದು ಚಪ್ಪೆ ಚಾವಡಿಗೆ ಎಂದಷ್ಟೇ ಹೇಳಿ ಕುದುರೆಯ ಬೆನ್ನು ತಟ್ಟಿದ ಮದಕರಿ ನಾಯಕ. ಕುದುರೆ ಓಡಿತು, ಅದರ ಮುಂದೆ ಗುದಗತ್ತಿಯ ಕುದುರೆ, ಇಬ್ಬದಿಯಲ್ಲೂ ಅಂಗರಕ್ಷಕ ಪಡೆಯವರು, ಹಿಂದೆ ಪರಶುರಾಮ ನಾಯಕ. ದೀವಟಿಗೆಯವರು ಕಾಲಿಗೆ ಗಾಲಿ ಕಟ್ಟಿಕೊಂಡವರಂತೆ ಓಡಿದರು. ಕೈಯಲ್ಲಿದ್ದ ದೀವಟಿಗೆಗಳ ಹೊಯ್ದಾಡುವ ಉರಿ ಬೆಳಕಿನಿಂದ ಕೃಷ್ಣಪಕ್ಷದ ಕತ್ತಲೆಯನ್ನು ಚೆಲ್ಲಾಪಿಲ್ಲಿಯಾಗಿ ಚದುರಿಸುತ್ತ ಚಪ್ಪೆ ಚಾವಡಿಯಲ್ಲಿ ಆ ಚಾವಡಿಯ ದಳವಾಯಿ ಸಣ್ಣ ಪರಶುರಾಮಪ್ಪ ನಾಯಕನ ನೇತೃತ್ವದಲ್ಲಿ ಉಳಿದ ದಳವಾಯಿಗಳು ತಮ್ಮ ಓಟಕ್ಕೆ ಬೇಟೆಗಾರ ಕೊಡುವ ಸೂಚನೆಯನ್ನು ಕಾಯುತ್ತಾ ಬೇಟೆಯ ಆತುರದಿಂದ ಕುತ್ತಿಗೆಗೆ ಹಾಕಿದ ಪಟ್ಟಿಯ ಸರಪಳಿಯನ್ನು ಜಗ್ಗಿ ಎಳೆಯುತ್ತಾ ನಾಲಿಗೆ ಚಾಚಿ ಬಿಸಿಯುಸಿರು ಬಿಡುತ್ತಿರುವ ಬೇಟೆಯ ನಾಯಿಗಳಂತೆ ಕಾದಿದ್ದರು ನಾಯಕರು ಬರುವುದನ್ನೇ. ಕೈಯಲ್ಲಿದ್ದ ಲಗಾಮನ್ನು ಒಂದೆಡೆ ಬಿಸುಟು ರಿಕಾಪಿನಲ್ಲಿದ್ದ ಕಾಲನ್ನು ಹೊರತೆಗೆದು
ಕುದುರೆಯಿಂದ ಧುಮುಕಿ ಚಾವಡಿಯನ್ನು ಪ್ರವೇಶಿಸಿ ತಮ್ಮನ್ನು ಕಂಡು ಏಳಲೆತ್ನಿಸಿದವರಿಗೆ ಈಗ ಅದೆಲ್ಲದರ ಅಗತ್ಯವಿಲ್ಲ ಎಂದು ಹೇಳಿ ತನಗಾಗಿ ಸಿದ್ಧಪಡಿಸಿದ ಆಸನದಲ್ಲಿ ಕುಳಿತು ಸಣ್ಣ ಪರಶುರಾಮಪ್ಪ ನಾಯಕನ ಕಡೆ ತಿರುಗಿ, ಹಳೆಯ ಸುದ್ದಿ ಎಲ್ಲ ಗೊತ್ತಾಯಿತು, ಹೊಸದೇನು ಹೇಳಿ ಎಂದು ಕೇಳಿದ ಮದಕರಿ ನಾಯಕ. ಹೊಸ ಸುದ್ದಿ ಎಂದರಿಷ್ಟೇ, ನಾಳೆ ನವಾಬರು ಉಚ್ಚಂಗಮನ ಹೊಂಡದ ಬಳಿಯ ಕೋಟೆಯ ಮೇಲೆ ದಾಳಿ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಕಾಮಾಟಿಗರು, ಬಡಗಿಗಳು ಮಹರ್ಷಿಗಳನ್ನು ಬಲಪಡಿಸಿ ತೋಪುಗಳನ್ನು ಏರಿಸುತ್ತಿದ್ದಾರೆ. ಹಗಲಾಗುವವರೆಗೂ ಕಾಯುತ್ತಾರೋ, ಅದಕ್ಕೆ ಮೊದಲೇ ಲಡಾಯಿ ಆರಂಭಿಸುತ್ತಾರೋ ತಿಳಿಯದು. ಅಂತೂ ತರಾತುರಿಯ ಸಿದ್ಧತೆಯಲ್ಲಿದ್ದಾರೆ ಎಂಬ ವಾರ್ತೆ ಬೇಹುಗಾರರಿಂದ ತಿಳಿಯಿತು. ಅತ್ತ ಕಡೆ ನಮ್ಮ ಸೇನೆ ಬುರುಜಿನ ಮೇಲಿನ ತೋಪುಗಳು ತಯಾರಾಗಿರಬೇಕು ಎಂದು ನಮ್ಮವರಿಗೆ ಹೇಳಿಕಳಿಸಿ ತಾವು ಬರುವುದನ್ನೇ ಕಾಯುತ್ತಿದ್ದೆವು ಎಂದ ಚಪ್ಪೆಚಾವಡಿ ದಳವಾಯಿ ಸಣ್ಣ ಪರಶುರಾಮಪ್ಪ ನಾಯಕ. ಕಾಯುವುದಕ್ಕೆ ಹೇಳಿ ತಡ ಮಾಡಿದಿರಿ, ಅವರು ಮಹರ್ಷೆಗಳನ್ನು ಬಿಗಿ ಮಾಡುತ್ತಿರುವಾಗಲೇ ನಮ್ಮವರು ತೋಪು ಉಡಾಯಿಸಿ ಅವರ ಮಹರ್ಷೆ ಮುರಿಯಬೇಕಾಗಿತ್ತು. ಆಯಿತು, ಇನ್ನೂ ಹಗಲಾಗಿಲ್ಲ, ಈಗಲೇ ನಮ್ಮವರಿಗೆ ಆ ಸುದ್ದಿ ಕಳಿಸಿ, ಎಂದೂ ಆಕ್ರಮಣಕಾರರಿಗೆ ಮೇಲುಗೈ ಆಗಬಾರದು. ಹಾಗೆ ಗುಪ್ತದ್ವಾರಗಳಿಂದ ನಮ್ಮ ಸೈನಿಕರು ಹೊರಟು ನವಾಬರ ದಂಡಿನ ಮೇಲೆ ದಾಳಿ ಮಾಡಲಿ, ಈ ಕೂಡಲೇ ವಾರ್ತೆಯನ್ನು ಕಳಿಸಿ ಎಂದು ಹೇಳಿ ಚಪ್ಪೆಚಾವಡಿಯ ದಳವಾಯಿಗಳು ಆ ಮಾತನ್ನು ಕಾರ್ಯಗತ ಮಾಡುವವರೆಗೂ ಮೌನವಾಗಿದ್ದು, ಬಳಿಕ ಮುಂದಿನ ಸುದ್ದಿ ಏನು ಎಂದು ಕೇಳಿದ ಮದಕರಿ ನಾಯಕ. ಏನು ಹೇಳುವುದು, ನಂಬಿದವರು ನಮಗೆ ದ್ರೋಹ ಮಾಡಿದರು, ಮುಸಲ್ಮಾನರು, ಬಾಣದ ಓಬಣ್ಣ ನಾಯಕ ಹಲ್ಲು ಮಸಿಯುತ್ತಾ ಹೇಳಿದ. ಮುಸಲ್ಮಾನರು? ಕಳ್ಳಿ ನರಸಪ್ಪಯ್ಯ ಯಾವ ಜಾತಿ? ಹಾಗೆ ನೋಡಿದರೆ ಮುಸಲ್ಮಾನರೇ ಮೇಲು, ತಮ್ಮ ಜಾತಿ ಧರ್ಮವನ್ನಾದರೂ ಉಳಿಸಿಕೊಂಡರು, ನಮ್ಮವರು ಅದಕ್ಕಿಂತಲೂ ನೀಚರು. ರಾಯದುರ್ಗದವರು, ಹರಪನಹಳ್ಳಿಯವರು, ಜರಿಮಲೆಯವರು, ಕಳ್ಳಿ ನರಸಪ್ಪಯ್ಯ ಇವರು ಹಡೆದ ತಾಯಿಯ ಸೀರೆಯನ್ನೇ ಸಡಿಲ ಮಾಡಿದ ಬಂಡರು. ಇನ್ನು ಅವರ ಸುದ್ದಿ ಎತ್ತಬೇಡಿ, ಸತ್ತವರಿಗೆ ಹೆಸರಿಲ್ಲ, ನಿಮ್ಮ ದಾರಿ ಹೇಳಿ, ಕರ್ಕಶವಾಗಿ ಕೇಳಿದ ಮದಕರಿ ನಾಯಕ. ನಮ್ಮ ದಾರಿ ಗೆದ್ದರೆ ಜಯ, ಸತ್ತರೆ ಸ್ವರ್ಗ, ಸಣ್ಣ ಪರಶುರಾಮಪ್ಪ ನಾಯಕ ಕೂರಲಗಿ ನಿಂತಿದ್ದ ಧ್ವನಿಯಲ್ಲಿ ಹೇಳಿದ. ಮನೆಯಿಂದ ಬರುವಾಗಲೇ ಮನೆಯವರಿಗೆ ಈ ಮಾತು ಹೇಳಿ ಬಂದಿದ್ದೇವೆ, ನಾಳಿನ ಯುದ್ಧ ಇತ್ಯರ್ಥವಾಗುವವರೆಗೂ ಮನೆಗೆ ಬರುವುದಿಲ್ಲ ಎಂದು. ನಾವು ಅಷ್ಟೇ, ಮನೆಯವರಿಗೆ ಈಗ ಇಟ್ಟ ಕುಂಕುಮ ಅಳಿಸಿಕೊಳ್ಳಬೇಡಿ, ನಾವು ಮತ್ತೆ ಬಂದಾಗ ಹೊಸದಾಗಿ ಕುಂಕುಮ ನಾವೇ ಇಡುತ್ತೇವೆ ಎಂದು ಬಾಣದ ಓಬಣ್ಣ ನಾಯಕ ಹೇಳಿದ. ನೀವೆಲ್ಲ ಮುಂಜಾಗರೂಕತೆ ವಹಿಸಿದಿರಿ, ನಮ್ಮಿಂದಲೇ ತಡವಾಯಿತು. ಸರಿಯೇ, ನಮ್ಮವರಿಗೂ ಗೊತ್ತಿದೆ, ಅರಸು ಕಟ್ಟಿದ ತಾಳಿ ಗಾಳಿಗೊಡ್ಡಿದ ಸೊಡರು ಅಂತ. ಅದನ್ನೊಂದು ಸಲ ಹೇಳಿ ಬರಬೇಕು, ಬರುತ್ತೇವೆ, ನೀವು ಸಿದ್ಧರಾಗಿ ಎಂದು ಎಲ್ಲ ನಿರ್ಧಾರಗಳನ್ನು ಮಾಡಿದಂತೆ ಹೇಳಿದ ಮದಕರಿ ನಾಯಕ. ನಾಳಿನ ಯುದ್ಧ ಹೇಗಾಗುವುದೋ ನಮಗಾರಿಗೂ ತಿಳಿಯದು, ಒಳಿತಾದರೆ ಒಳಿತು, ಕೆಟ್ಟದ್ದಕ್ಕೆ ಸಿದ್ಧವಾಗಿರಬೇಕು. ಯುದ್ಧ ಏನಾದರೂ ದುರ್ಗದ ಸಂಪತ್ತು ಶತ್ರುಗಳ ಕೈ ಸೇರಬಾರದು, ಆ ವ್ಯವಸ್ಥೆ ಮಾಡಲು ನಮ್ಮನ್ನು ಪ್ರಧಾನಿಗಳನ್ನು ಬಿಟ್ಟು ಮಹಾಸ್ವಾಮಿಗಳು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಹಗಲಾಗುವ ವೇಳೆಗೆ ಸಿದ್ಧವಾಗಬೇಕು. ತಮ್ಮ ಕಾಸಾ ಬೇಡಪಡೆಯವರಿಗೆ, ಪುರಭಯ್ಯ ಜನರಿಗೆ ಸುದ್ದಿ ಕಳಿಸಿದ್ದೇವೆ ಎಂದ ಚಪ್ಪೆಚಾವಡಿ ದಳವಾಯಿ ಸಣ್ಣ ಪರಶುರಾಮಪ್ಪ ನಾಯಕ. ಹಾಗಿದ್ದರೆ ನಮಗಿನ್ನು ಇಲ್ಲಿ ಕೆಲಸವಿಲ್ಲ, ಅರಮನೆಗೆ ಹೋಗಿ ಸಿದ್ಧರಾಗುತ್ತೇವೆ ಎಂದು ಹೇಳಿ ಮೇಲೆದ್ದ ಮದಕರಿ ನಾಯಕ. ಏನೂ ಮಾತಾಡದೆ ಕುಳಿತಿದ್ದ ತಮ್ಮ ಪರಶುರಾಮ ನಾಯಕನತ್ತ ನೋಡಿದ. ನೀವು ದೇಹ, ನಾವು ನಿಮ್ಮ ನೆರಳು ಎಂದಷ್ಟೇ ಹೇಳಿದ ಪರಶುರಾಮ ನಾಯಕ. ನೀವು ಹಾಯಾಗಿ ಮಲಗಿ ಎಂದು ಮದಕರಿ ನಾಯಕ ತನ್ನ ತಾಯಿ ಮಡದಿಯರಿಗೆ ಹೇಳಿ ಬಂದಿದ್ದರೂ ಅವರಾರೂ ನಿದ್ರಿಸಿರಲಿಲ್ಲ. ಅದಕ್ಕೆ ಪ್ರತಿಯಾಗಿ ಆತ ಮಾತನಾಡಿದ ರೀತಿಯಿಂದ ನಿದ್ದೆ ಸತ್ತ ಅವರೆಲ್ಲರೂ ಅಂತಃಪುರದ ಮೊಗಸಾಲೆಯಲ್ಲಿ ಕುಮಾರ ಭರಮಣ್ಣ ನಾಯಕನನ್ನು ಎಬ್ಬಿಸಿ ತಮ್ಮೊಂದಿಗೆ ಕೂರಿಸಿಕೊಂಡು ಅಲ್ಲಲ್ಲಿ ಹೊತ್ತಿಸಿದ ದೀಪಗಳು ಚೆಲ್ಲಿದ ನೆರಳು ಬೆಳಕುಗಳ ಮಧ್ಯೆ ಚಪ್ಪೆಚಾವಡಿಯಿಂದ ಮದಕರಿ ನಾಯಕ ಹಿಂದಿರುಗುವುದನ್ನೇ ಕಾಯುತ್ತಿದ್ದರು. ಆಕಾಶದಲ್ಲಿ ಡೇಗೆಯ ಸಿಳ್ಳು ಧ್ವನಿಯನ್ನು ಕೇಳಿ ಗೂಡಿನೊಳಗೆ ಅವಿತುಕೊಂಡ ಪಾರಿವಾಳಗಳಂತೆ ಅರಮನೆಗೆ ಹಿಂದಿರುಗಿ ತನಗಾಗಿ ಕಾದು ಕುಳಿತಿದ್ದ ಅವರನ್ನು ಕಂಡು, ಇನ್ನೂ ರಾತ್ರಿ ಬೇಕಾದಷ್ಟು ಹೊತ್ತು ಉಳಿದಿದೆ, ಈಗಲೇ ಎದ್ದು ಕುಳಿತಿದ್ದೇಕೆ? ಹೊತ್ತು ಸಿಕ್ಕಾಗ ನಿದ್ರೆ ಮಾಡಬೇಕು, ಬೇಕು ಎಂದರೂ ನಮಗೆ ಆ ಅವಕಾಶ ಸಿಗುತ್ತದೆಯೇ? ಇವರಂತೂ ಪ್ರಾಯದವರು, ವಯಸ್ಸಾದವಳು, ನೀನಾದರೂ ಇವರಿಗೆ ಬುದ್ಧಿ ಹೇಳಬಾರದಾಗಿತ್ತೆ. ಹಗಲು ಅರಳಬೇಕಾದ ಹೂವು ರಾತ್ರಿ ಅರಳಿದರೆ ಬೆಳಗಿನ ಪೂಜೆಗೆ ಬಾಡಿ ಹೋಗುತ್ತದೆ, ಊರಿಗೆ ಮುಂಚೆ ಅರಳಿ ನೆಲಕ್ಕೆ ಪೂಜೆ ಮಾಡಿದ ಪಾರಿಜಾತದ ಹಾಗೆ. ಬಾಡಿದ ಹೂವು ಪೂಜೆಗೂ ಬರುವುದಿಲ್ಲ, ಮುಡಿಯುವುದಕ್ಕೂ ಆಗುವುದಿಲ್ಲ ಎಂದು ಬಹು ಲಘುವಾದ ಧ್ವನಿಯಲ್ಲಿ ಹೇಳಿದ ಮದಕರಿ ನಾಯಕ. ಯಾರನ್ನು ಮರಳು ಮಾಡುವುದಕ್ಕೆ ಈ ಮಾತಾಡುತ್ತಿದ್ದೀಯೇ? ಎಲ್ಲ ಗೊತ್ತಿಲ್ಲದಿದ್ದರೂ ನೀನು ಆಡಿಕೊಂಡ ಮಾತು ಅಷ್ಟಿಷ್ಟು ನನ್ನ ಕಿವಿಗೆ ಬಿದ್ದಿದೆ, ಅದನ್ನು ಇವರಿಗೂ ಹೇಳಿದ್ದೇನೆ, ಇದ್ದ ಮಾತು ಹೇಳು ಎಂದು ಕೇಳಿದಳು ನಿಂಗವ್ವ. ಆ ಮಾತು ಕೇಳಿ ಮದಕರಿ ನಾಯಕ ತಾಯಿಗೆ ಏನು ಉತ್ತರ ಕೊಡಬೇಕೆಂದು ಅಷ್ಟು ಹೊತ್ತು ಯೋಚಿಸಿ ಬಳಿಕ ಸತ್ಯ ಹೇಳುವುದೊಂದೇ ಉಳಿದಿರುವ ಮಾರ್ಗವೆಂದು ನಿರ್ಧರಿಸಿ, ಅವ್ವ, ನಿಮ್ಮ ನಿದ್ರೆಯ ವಿಷಯ ನಿಮಗೆ ಬಿಟ್ಟಿದ್ದು, ಆದರೆ ನನಗೆ ಈ ದಿನ ಅರಮನೆಯಲ್ಲಿ ನಿದ್ರೆ ಇಲ್ಲ, ನಾಳೆ ಇಲ್ಲೋ ದುರ್ಗದಲ್ಲೋ ಆ ತಾಯಿಗೇ ಗೊತ್ತು. ನಾನೀಗ ನಿಮ್ಮ ಆಶೀರ್ವಾದ ತೆಗೆದುಕೊಂಡು ಯುದ್ಧ ಭೂಮಿಗೆ ಹೊರಡಲು ಬಂದಿದ್ದೇನೆ ಎಂದು ತಾಯಿಗೆ ಹೇಳಿ ಮಗನತ್ತ ತಿರುಗಿ, ನಮ್ಮ ಬಟ್ಟೆ ಆಯುಧ ಕೊಡುವವರು ಮಲಗಿದ್ದಾರೋ ಏನೋ, ಹೋಗಿ ನೋಡಿ ಅವರನ್ನು ಎಬ್ಬಿಸಿ ನಮ್ಮ ವಸ್ತ್ರ ಆಯುಧಗಳನ್ನು ತೆಗೆಸಿಕೊಂಡು ಬಾ ಭರಮಣ್ಣ ಎಂದು ಹೇಳಿ ಕುಮಾರ ಭರಮಣ್ಣ ನಾಯಕನನ್ನು ಆ ಕಾರ್ಯಕ್ಕೆ ಕಳಿಸಿದ. ಆ ಮಾತನ್ನು ಕೇಳಿ ನಾಗತಿಯರಿಬ್ಬರ ಮುಖಗಳು ಸಂಜೆಯ ತಾವರೆಯಂತೆ ಬಾಡಿದವು. ನಿಂಗವ್ವ ಉದ್ವಿಗ್ನಳಾಗಿ,
ಅಪ್ಪಯ್ಯ ಎಂದು ಕೂಗುತ್ತಲೇ ಎದ್ದು ಮಗನನ್ನು ತಬ್ಬಿದಳು. ನೀನು ಹೀಗೆ ನನ್ನನ್ನು ತಬ್ಬಿ ಎಷ್ಟು ದಿನ ಆಗಿತ್ತವ್ವ? ಈಗಲಾದರೂ ಮತ್ತೊಮ್ಮೆ ಅದಕ್ಕೆ ಅವಕಾಶವಾಗಿ ಮತ್ತೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಹಾಗಾಯಿತು ಎಂದು ತಾಯಿಯ ತಲೆಯನ್ನು ಮಮತೆಯಿಂದ ನೇವರಿಸಿ, ಅವ್ವ, ಇಲ್ಲಿರುವವರೆಲ್ಲ ನಿನಗಿಂತ ಕಿರಿಯರೇ, ನಾನು ಕೂಡ ಇಂಥ ಯುದ್ಧಕ್ಕೆ ಎಷ್ಟು ಸಲ ಹೋಗಿ ಬಂದಿದ್ದೇನೆ, ನೀನೇ ಎಷ್ಟು ಸಲ ನಗುನಗುತ್ತಾ ಆಶೀರ್ವಾದ ಮಾಡಿ ಕಳಿಸಿದ್ದೀಯಾ. ಆದರೆ ಇವತ್ತೇಕೆ ಹೀಗೆ? ಏನೂ ಆಗುವುದಿಲ್ಲ, ಆಗುವುದನ್ನಾದರೂ ತಪ್ಪಿಸಲಿಕ್ಕಾಗುವುದಿಲ್ಲ. ದಳವಾಯಿಗಳು ಕಾಯುತ್ತಾ ಇರುತ್ತಾರೆ, ಬಿಡು, ಬಟ್ಟೆ ಹಾಕಿಕೊಂಡು ಮತ್ತೆ ನಿನ್ನ ಹತ್ತಿರ ಬರುತ್ತೇನೆ ಎಂದು ಹೇಳಿ ಬಲವಂತವಾಗಿ ಆಕೆಯ ಬಾಹುಬಂಧನವನ್ನು ಬಿಡಿಸಿಕೊಂಡು ತನ್ನ ಶಯ್ಯಾಗೃಹದತ್ತ ನಡೆದ. ನಿಂಗವ್ವ ಇದ್ದಲ್ಲೇ ಕುಸಿದು ಕುಳಿತಳು. ನಾಗತಿಯರಿಬ್ಬರೂ ತಮ್ಮ ನಾಯಕರನ್ನು ಹಿಂಬಾಲಿಸಿದರು. ಆದರೆ ಶಯ್ಯಾಗೃಹದಲ್ಲಿ ಒಟ್ಟಾಗಿ ಕಲಿತ ಆ ಮೂವರಿಗೂ ಏನು ಮಾಡಬೇಕೆಂಬುದೇ ತೋಚಲಿಲ್ಲ. ಕಾಟಾಚಾರದ ಮಾತಿನಿಂದ ಆ ಮೌನದ ಗುಂಡನ್ನು ಸಿಡಿಸುವುದಕ್ಕಿಂತ ಅದನ್ನು ಹಾಗೇ ಬಿಡುವುದು ಮೇಲು ಎಂದುಕೊಂಡು ಮದಕರಿ ನಾಯಕನೂ ಮೌನವಾಗಿದ್ದ. ಅವರು ಹಾಗಿರುವಾಗಲೇ ಕುಮಾರ ಭರಮಣ್ಣ ನಾಯಕ ಆಳುಗಳ ಕೈಯಲ್ಲಿ ತಂದೆಯ ಸಮರವಸ್ತ್ರ ಆಯುಧಗಳನ್ನು ತೆಗೆಸಿಕೊಂಡು ಬಂದ. ನೀನು ಸ್ವಲ್ಪ ಹೊತ್ತು ಹೊರಗಿರು ಭರಮಣ್ಣ, ಬಟ್ಟೆ ಹಾಕಿಕೊಂಡು ಕೂಗುತ್ತೇವೆ ಎಂದು ಮಗನಿಗೆ ನಯವಾಗಿ ಹೇಳಿ ಅವನೊಂದಿಗೆ ಆಳುಗಳನ್ನು ಹೊರಗೆ ಕಳಿಸಿ ತಾನೇ ಶಯ್ಯಾಗೃಹದ ಬಾಗಿಲನ್ನು ಮುಂದೆ ಮಾಡಿ ಮೌನದ ಮುದ್ದೆಗಳಂತಿದ್ದ ಮಡದಿಯರಿಗೆ, ಬಂಗಾರಿ, ಪದ್ಮಾಜಿ, ಇಷ್ಟು ದಿನ ಆಳುಗಳ ಕೈಯಲ್ಲಿ ಬಟ್ಟೆ ಹಾಕಿಸಿಕೊಂಡು ಬೇಸರವಾಗಿದೆ, ಇವತ್ತು ನೀವೇ ತೊಡಿಸಿ, ಎಷ್ಟಾದರೂ ಹೆಂಗಸರ ಕೈಯಲ್ಲಿ ಅಲಂಕಾರ ಮಾಡಿಸಿಕೊಂಡರೆ ಸೊಗಸು ಅಲ್ಲವೇ ಪದ್ಮಾಜಿ ಎಂದು ಹೇಳಿದ ಮದಕರಿ ನಾಯಕ ಸಣ್ಣಗೆ ನಗುತ್ತಾ. ನೀವು ಸುಂದರಿಯರು, ಹೇಗೆ ಅಲಂಕರಿಸಿಕೊಂಡರೂ ಸುಂದರವಾಗಿ ಕಾಣುತ್ತೀರಾ. ಆದರೆ ಕಗ್ಗಲ್ಲ ವಿಗ್ರಹದಂತಿರುವ ನಮ್ಮನ್ನು ನೋಡುವವರ ಕಣ್ಣಿಗೆ ಅಂದವಾಗಿ ಕಾಣುವಂತೆ ಅಲಂಕಾರ ಮಾಡಬೇಕು. ಆಗ ನಿಮ್ಮ ಜಾಣತನ ಗೊತ್ತಾಗುತ್ತದೆ. ಸಮರ ಸಂದರ್ಭಕ್ಕೆ ಉಚಿತವಲ್ಲದ ಲಘು ಶೃಂಗಾರದ ಮಾತು ನಾಗತಿಯರನ್ನು ಸಂತೋಷಗೊಳಿಸುವ ಬದಲು ಅವರ ಕರುಳಲ್ಲಿ ಕುದಿಯುತ್ತಿದ್ದ ಸಂಕಟವನ್ನು ಪುಟವೇರಿಸಿ ಸಮಯದ ದಾರುಣತೆಗೆ ಇರಿಯುವ ಮಿರುಗು ಕೊಟ್ಟು ಕಣ್ಣಲ್ಲಿ ತುಂಬಿ ಬಂದ ಕಂಬನಿಯನ್ನು ಮದಕರಿ ನಾಯಕನಿಗೆ ಕಾಣಿಸದಂತೆ ಕೈಯಲ್ಲಿ ಹಿಡಿದ ಬಟ್ಟೆಯ ಮರೆಯಲ್ಲಿ ಮುಂಗೈಯಿಂದ ಒರೆಸಿಕೊಂಡು ಮಾತನಾಡದೆ ಕರ್ತವ್ಯ ನಿರತರಾದರು. ಮೃದುವಾಗಿ ಕಿತ್ತಳೆ ಹಣ್ಣಿನ ತೊಳೆಯ ಮೇಲಿನ ನವಿರಾದ ಸಿಪ್ಪೆಯನ್ನು ತೆಗೆಯುವಂತೆ ಬಂಗಾರವ್ವ ನಾಗತಿ ನಾಯಕರ ಅಂಗರೇಖನ್ನು ಬಿಚ್ಚಿ ಬರಿದಾದ ಆತನ ಮೈಯನ್ನು ನೋಡಿದಳು. ವ್ಯಾಯಾಮದಿಂದ ಶ್ವಾಸಕೋಶದ ಭಾಗಗಳು ತುಂಬಿ ಬಿಗಿಯಾಗಿ ಬೆಳೆದ ವಿಶಾಲವಾದ ವಕ್ಷಸ್ಥಳ, ಆ ಎದೆಗೆ ತಕ್ಕ ಪ್ರಮಾಣದ ಭುಜಭಾಗ, ಎಳ್ಳಷ್ಟೂ ಕೊಬ್ಬಿಲ್ಲದೆ ಮಾಂಸಖಂಡಗಳು ಪ್ರಮಾಣಬದ್ಧವಾಗಿ ತುಂಬಿಕೊಂಡ ತೇಗದಲ್ಲಿ ಕೆತ್ತಿದಂಥ ತೋಳುಗಳು, ಹೆಣ್ಣಿನ ನಡುವನ್ನು ಒಂದು ಹಿಡಿಯಲ್ಲಿ ಹಿಡಿಯುವಷ್ಟು ಅಗಲವಾದ ಉದ್ದವಾಗಿ ದಪ್ಪನಾದ ದಂತದ ಕಾಂತಿಯ ಉಗುರು ಬೆಳೆದು ಉಂಗುರಗಳಿಂದ ಅಲಂಕೃತವಾದ ಬೆರಳುಗಳಿದ್ದ ಶಸ್ತ್ರಾಭ್ಯಾಸದಿಂದ ಒರಟಾದ ಕೈಗಳು, ತೆಳುವಾದ ಉಕ್ಕಿನ ಹಲಗೆಯಂಥ ಹೊಟ್ಟೆ, ಕಣ್ತೆರೆದು ನೋಡುವುದೇನು, ಕಣ್ಣು ಮುಚ್ಚಿಕೊಂಡು ಕೈಬೆರಳಿನಿಂದ ಮುಟ್ಟಿ ನೋಡಿದರೂ ಅರ್ಥವಾಗುತ್ತದೆ ಅದು ಬಲಿಷ್ಠ ಪುರುಷ ದೇಹವೆಂದು. ಹಾಗೆಯೇ ಕಣ್ಣು ಬಿಟ್ಟು ನೋಡಿದಾಗ ಆ ಮೈಯಿನ ಮಾಟ, ಇನ್ನೂ ಕೆಲವು ಹಸಿಯಾದ ಗಾಯಗಳು ಹೇಳುತ್ತವೆ ಈತ ಪುರುಷನಷ್ಟೇ ಅಲ್ಲ ಯೋಧನೆಂದು. ಈ ಮೈಯನ್ನು ಬಂಗಾರವನಾಗತಿ ಎಷ್ಟು ಬಾರಿ ನೋಡಿದ್ದಳು. ತಾನು ಬಯಸಿ ಬಯಸಿ ರಸಹೀರಿ ಸವಿದ ಕಬ್ಬಿನ ಜಲ್ಲೆ ಅದು. ಆ ತೋಳು ತಲೆದಿಂಬಾಗಿತ್ತು. ಆ ಕೈ ಬೆರಳುಗಳು ಕೂದಲಿನಲ್ಲಿ ಕೈಯಾಡಿ ಮುಂಗುರುಳಿನೊಂದಿಗೆ ಆಟವಾಡಿದ್ದವು. ಆ ವಕ್ಷಸ್ಥಲ ತನ್ನ ಒಲವಿನ ಕ್ರೀಡಾಂಗಣವಾಗಿತ್ತು. ಆ ಕೆನ್ನೆ, ತುಟಿ, ಗಲ್ಲ, ತಾನರಿಯದುದು ಯಾವುದಿದೆ ಈ ದೇಹದಲ್ಲಿ? ಆಗ ಆ ಎಷ್ಟೋ ಸಲ ಅವು ಮೃದುವಾಗಿ ಮೋಹಕವಾಗಿ ತನ್ನ ಕರಾಂಗುಲಿಗಳ ಆಟಕ್ಕೆ ಹೇಗೆಂದರೆ ಹಾಗೆ ಬಾಗಿ ಬಳುಕಿ ಒಗ್ಗಿಕೊಳ್ಳುವ ಮೇಣದ ಬೊಂಬೆಯಂತಿತ್ತು. ಆ ದೇಹದ ಕಾಠಿಣ್ಯವು ಅದರ ಆಕರ್ಷಕತೆಯ ಪ್ರಧಾನ ಅಂಶವಾಗಿತ್ತು, ಚೆನ್ನಾಗಿ ಬಲಿತ ಹೆಣ್ಣಿನ ಪೃಷ್ಠಕಾಂತಿಯಂತೆ. ಆಗೆಲ್ಲ ಹಾಗೆ ಕಂಡ ಈ ದೇಹ ಈಗ ಎಲ್ಲ ಮಾರ್ಧವತೆಯೂ ಮಾಯವಾಗಿ ಗಂಡಸುತನದ ಗಡುಸೆ ಆ ದೇಹದ ಒಂದೊಂದು ಅಂಗದಲ್ಲೂ ರೇಖೆಯಲ್ಲೂ ಬಾಗಿನಲ್ಲಿಯೂ ಕಂಡು ಕಾಮಗೇಳಿಗಲ್ಲ ಮಲ್ಲಯುದ್ಧಕ್ಕೆ ಸಜ್ಜಾದಂತಿದೆ. ಹೃದಯದಲ್ಲಿ ಒಡಮೂಡಿದ ಪೌರುಷಕ್ಕೆ ಹಿಡಿದ ಕನ್ನಡಿಯಂತಿದೆ ಈ ಕಂಚಿನ ದೇಹ. ನೋಡಿದವರು ಗಂಡಸು ಎಂದರೆ ಹೀಗಿರಬೇಕು ಎನ್ನುವಂತಿದೆ. ಬಂಗಾರವನಾಗತಿಯ ಹೃದಯದಲ್ಲಿ ಮೂಡಿದಂಥ ಭಾವನೆಯನ್ನು ತೆರೆತೂಗಿದ ಈ ದೇಹ ಚಿರಪರಿಚಿತವಾದರೂ ವಿನೂತನವೆಂಬಂಥ ಭಾವ ಪದ್ಮವನಾಗತಿಯ ಹೃದಯದಲ್ಲೂ ಪ್ರತಿಧ್ವನಿಸುತ್ತಿತ್ತು. ಆದರೆ ಆಕೆ ಬಂಗಾರವನಾಗತಿಗಿಂತ ಕೋಮಲ ಮನಸ್ಸಿನಾಕೆ. ಆಕೆಗೂ ಆ ದೇಹದ ಗಂಡುಗಾಡಿ ಎದೆಗೂಡಿನಲ್ಲಿ ದೀವಿಗೆಯಂತೆ ಮಿನುಗಿದರೆ ಅದರೊಂದಿಗೆ ಆ ಮೈ ಮುಖದಲ್ಲಿ ಕಾಣುವ ಗಾಯದ ಕಲೆ ಭವಿಷ್ಯದ ಬಗ್ಗೆ ಏನೇನೋ ಚಿಂತಿಸುವಂತೆ ಮಾಡಿ ಕೈಬೆರಳಿಗೆ ಗಾಯದ ಕಲೆ ಸೋಕಿದಾಗ ಹೃದಯದಲ್ಲಿ ಮುಳ್ಳು ಇರಿದಂತಾಗಿ ಎಷ್ಟೆಷ್ಟು ಬೇಡವೆಂದರೂ ಸಾಧ್ಯವಾಗದೆ ಕಣ್ಣು ತೇವವಾಯಿತು. ಆ ಇಬ್ಬರ ಮನಸ್ಸು ಬಗೆಬಗೆಯಾಗಿ ಚಿಂತಿಸುತ್ತಾ ಬಟ್ಟೆ ತೊಡಿಸುತ್ತಿರುವಾಗ ಮದಕರಿ ನಾಯಕನ ಹೃದಯ ಶೂನ್ಯವಾಗಿರಲಿಲ್ಲ. ಆತನ ಹೃದಯವು ಹಳೆಯ ಸವಿನೆನಪುಗಳ ಜೇನು ಹುಟ್ಟಾಗಿತ್ತು. ಆದರೂ ತನ್ನೆದೆಯಲ್ಲಿ ಮೂಡಿದ ಮೃದುಭಾವ ಒಂದೂ ಕಣ್ಣಲ್ಲಾಗಲಿ ಮುಖದಲ್ಲಾಗಲಿ ವ್ಯಕ್ತಪಡಿಸದೆ ಒಳಗೆ ಮಧುರ ಜಲ ತುಂಬಿಯೂ ಹೊರಗೆ ಕಠಿಣವಾಗಿರುವ ನಾರಿ ಕೇಳದಂತಿದ್ದ. ತೊಡೆಗೆ ಬಿಳಿ ರೇಷ್ಮೆ ಸುರುವಾಲು ತೊಡಿಸಿ ಮೈಗೆ ಜರತಾರಿಯ ಬೂಟಾಗಳನ್ನು ನೇಯ್ದ ತೆಳು ಹಸಿರು ಬಣ್ಣದ ರೇಷ್ಮೆಯ ಅಂಗರೇಖೆಯನ್ನು ತೊಡಿಸಿ
ಮಾಣಿಕ್ಯದ ಗುಂಡಿಗಳನ್ನು ಹಾಕಿ ಸೊಂಟಕ್ಕೆ ತೆಳು ಹಳದಿಯ ವರ್ಣದ ರೇಷ್ಮೆಯ ಅಂಚುಗಳಲ್ಲಿ ಮುತ್ತಿನ ಕುಚ್ಚಿದ್ದ ಕಟಿಬಂಧವನ್ನು ಬಿಗಿದು ತಲೆಗೆ ಮುತ್ತಿನ ಮಾಲೆಗಳನ್ನು ಸುತ್ತು ಸುತ್ತಿಗೂ ಜೋಡಿಸಿದ ಮುಂಡಾಸ ನೆಡದೆ ಉಕ್ಕಿನ ಶಿರಸ್ತ್ರಾಣವನ್ನಿಟ್ಟು ಸುರುವಾಲು ಅಂಗರೇಖೆಯ ಮೇಲೆ ಕಬ್ಬಿಣದ ಜಾಳು ತಂತಿಯ ಕವಚವನ್ನು ತೊಡಿಸಿ ಸೊಂಟದಲ್ಲೆರಡು ಕಡೆ ಮಖಮಲ್ಲಿನ ಒರೆಗವಚವಿದ್ದ ಚಿನ್ನದ ಹಿಡಿಕೆಯಿದ್ದ ಕಠಾರಿಗಳನ್ನಿಟ್ಟು ಹುಬ್ಬು ಮೀಸೆಗಳ ಕೂದಲನ್ನು ಕೈಬೆರಳಿನಿಂದ ತಿದ್ದಿ ಸ್ವಲ್ಪ ದೂರ ನಿಂತು ನೋಡಿ ಅಲಂಕಾರ ಸರಿಯಾಯಿತೆ ಎಂದು ಕೇಳಿದಳು ಪದ್ಮವನಾಗತಿ. ಬಂಗಾರವನಾಗತಿ ಇನ್ನೂ ಆತನನ್ನು ನೋಡುತ್ತಿರುವಾಗಲೇ ಕನ್ನಡಿಯಲ್ಲಿ ನೋಡಿಕೊಳ್ಳದೆ ಹೇಗೆ ಹೇಳಲಿ ಎಂದ ಮದಕರಿ ನಾಯಕ. ಕನ್ನಡಿ ತರುತ್ತೇನೆ ಎಂದು ಬಂಗಾರವನಾಗತಿ ಕನ್ನಡಿಯತ್ತ ಹೋಗಲು ಯತ್ನಿಸಿದಳು. ಅದನ್ನು ಕಂಡ ಮದಕರಿ ನಾಯಕ, ಕನ್ನಡಿ ತರಲು ಎಲ್ಲಿಗೆ ಹೋಗುತ್ತಿದ್ದೀಯಾ ಬಂಗಾರಿ? ನೀವು ಮಾಡಿದ ಅಲಂಕಾರವನ್ನು ನೋಡಿಕೊಳ್ಳಲು ಆ ಗಾಜಿನ ಕನ್ನಡಿ ಬೇಡ, ಹತ್ತಿರ ಬನ್ನಿ, ಒಂದಲ್ಲ ನಾಲ್ಕು ನಿಮ್ಮ ಕಣ್ಣಿನ ಕನ್ನಡಿಯಲ್ಲಿ ನೋಡಿಕೊಳ್ಳಬೇಕು ಎಂದು ಹೇಳಿ ಬಳಿ ಬಂದ ಅವರಿಬ್ಬರನ್ನೂ ತನ್ನ ತೋಳತೆಕ್ಕೆಯಲ್ಲಿ ತಬ್ಬಿಕೊಂಡು ಇಬ್ಬರ ಮುಖಗಳನ್ನು ನೋಡಿದ. ಹಾಗೆಯೇ ನೋಡುತ್ತಾ ತನ್ನತ್ತ ನೋಡುತ್ತಿದ್ದ ಮುಖಗಳೆರಡಕ್ಕೂ ಮುತ್ತು ಕೊಟ್ಟು ಅಲಂಕಾರ ಒಪ್ಪಿಗೆಯಾಯಿತು, ಕೊಟ್ಟ ಕಾಣಿಕೆ ಸಾಕಾಯಿತೆ ಎಂದು ಕೇಳಿದ ಮದಕರಿ ನಾಯಕ. ಹ್ಞೂ ಸಾಲದು, ಪದ್ಮಾವನಾಗತಿ ಆ ಮಾತನ್ನು ಕೇಳಿ ಎದೆಯಲ್ಲಿ ಉಕ್ಕಿ ಬಂದ ನೋವಿಗೆ ಮಾತಿನ ಬೀಗ ಹಾಕುವವಳಂತೆ ಹೇಳಿದಳು. ಆಯಿತು, ನಿಮಗೆ ಬೇಕೆನಿಸುವಷ್ಟು ಈ ಭಂಡಾರವನ್ನು ಸೂರೆ ಹೊಡೆದು ಬಿಡಿ ಎಂದ ಮದಕರಿ ನಾಯಕ. ತನ್ನೊಳಗೆ ಮೂಡಿದ ನೋವನ್ನು ತಾನೂ ಹಗುರು ಮಾತಿನ ಹಿಂದೆ ಹುದುಗಿಸಲು ಯತ್ನಿಸಿ, ಅಕ್ಕ ಹೇಳಿದ್ದು ನಿಜ, ನೀವು ಕೊಟ್ಟದ್ದು ಸಾಲದು, ಆದರೆ ಮುಂದಿನ ಕಂತನ್ನು ಯುದ್ಧದಲ್ಲಿ ಗೆದ್ದು ಬಂದು ಕೊಡಿ ಎಂದು ಹೇಳಿದಳು ಬಂಗಾರವನಾಗತಿ. ನೀರಿಡುವ ಕಣ್ಣು ಆತನಿಗೆ ಕಾಣಬಾರದೆಂಬಂತೆ ಮುಖ ತಗ್ಗಿಸಿ ಆ ಮಾತಿನ ಹಿಂದಿನ ಭಾವ ಅಲಗಿನಂತೆ ಮದಕರಿ ನಾಯಕನ ಹೃದಯವನ್ನಿರಿದು, ನಾಳಿನ ಮಾತು ಈಗೇಕೆ, ಅವಕಾಶ ಸಿಕ್ಕಾಗ ಕೊಳ್ಳೆ ಹೊಡೆಯಬೇಕು. ನಾಳೆ ಎಂದರೆ ನಾಳೆ, ನಾಳೆ ನಾವೆಲ್ಲೋ ನೀವೆಲ್ಲೋ, ನಾಳೆ ಮತ್ತೆ ಯಾರು ಪಾಲಿಗೆ ಬರುತ್ತಾರೋ, ನಾವು ಹೋಗುತ್ತಿರುವುದು ಯುದ್ಧಕ್ಕೆ ಎಂದು ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ಹೇಳಿದ. ಆ ಮಾತು ಕೇಳಿ ಪದ್ಮವನಾಗತಿ ಕುಸಿದು ಕುಳಿತಳು. ಬಂಗಾರವನಾಗತಿಯ ಮುಖವೂ ಬಿಳುಪೇರಿ, ಇಲ್ಲಿಯಾದರೆ ಇಲ್ಲಿ, ಅಲ್ಲವಾದರೆ ನೀವಿದ್ದಲ್ಲಿ, ಸ್ವರ್ಗದ ಮುದಿಸೂಳೆಯರು ನಿಮ್ಮ ಮೈಯನ್ನು ಮುಟ್ಟಲು ಬಿಡುವುದಿಲ್ಲ, ನಾನು ಅಕ್ಕ ನಿಮಗಿಂತ ಮುಂಚೆ ಆರತಿ ಹಿಡಿದು ಕಾದಿರುತ್ತೇವೆ ಎಂದು ನವಿರಾದ ಉಕ್ಕಿನ ಎಳೆಯಂತಿದ್ದ ಧ್ವನಿಯಲ್ಲಿ ಹೇಳಿದಳು.